ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಆದರದ ಸ್ವಾಗತ. ಈ ನಕ್ಷತ್ರ ವಿಸ್ಮಯ ಸರಣಿಯಲ್ಲಿ ಇವತ್ತು 26ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರದ ವಿಚಾರವನ್ನು ಈಗ ತಿಳಿಸಿಕೊಳ್ಳೋಣ. ಈಗಾಗಲೇ 25 ನಕ್ಷತ್ರಗಳ ಪೂರ್ಣವಾದ ವಿವರಗಳನ್ನು, ಫಲ ವಿಚಾರಗಳನ್ನು ಅಥವಾ ನಕ್ಷತ್ರದ 4 ಪಾದ ವಿಚಾರಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ. ತಾವೆಲ್ಲರೂ ವೀಕ್ಷಿಸಿದ ಧನ್ಯವಾದಗಳು. ಈಗ 26ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರವು ಅದು ಮೀನರಾಶಿಗೆ ಸೇರುವಂಥ ನಕ್ಷತ್ರ ಆಗಿರುತ್ತೆ. ಪ್ರತಿ ರಾಶಿಗೂ ಅಲ್ಲಿ ನಕ್ಷತ್ರಗಳು 9 ಪಾದಗಳು ಸೇರಿದರೆ ಒಂದು ರಾಶಿ ಆಗುವಂಥದ್ದು. ಆದರೆ ಅಲ್ಲಿ ಮೀನರಾಶಿಗೆ ಈ ಉತ್ತರ ಭಾದ್ರ ನಕ್ಷತ್ರ 4 ಪಾದಗಳು ಮೀನರಾಶಿಗೆ ಸೇರಲ್ಪಡುತ್ತವೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಅಲ್ಲಿ ಗುರು ಆಗಿದ್ದಾನೆ. ಮೀನರಾಶಿಗೆ ಸೇರಿರ್ತೀರಾ, ಉತ್ತರ ಭಾದ್ರ ನಕ್ಷತ್ರದವರು ನಿಮ್ಮ ರಾಶಿಯಾಧಿಪತಿ ಗುರು ಆಗಿದ್ದಾನೆ. ಇನ್ನು ಉತ್ತರ ಭಾದ್ರ ನಕ್ಷತ್ರದ ದಶಾಧಿಪತಿ ಯಾರು? ಉತ್ತರ ಭಾದ್ರ ನಕ್ಷತ್ರದ ದಶಾಧಿಪತಿ ಶನಿ ಮಹಾರಾಜರು. ಯಾಕಂದರೆ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತೀರೋ ಅವರಿಗೆ ಜನ್ಮದಲ್ಲಿ ಬರುವಂಥ ದಶೆ ಶನಿ ದಶೆ ಆಗಿರುತ್ತೆ. ಉತ್ತರ ಭಾದ್ರ ನಕ್ಷತ್ರದ ಶನಿ ದಶೆಯು 19 ವರ್ಷಗಳ ಪೂರ್ಣಾವಧಿ. ಆದರೆ ಎಲ್ಲರಿಗೂ 19 ವರ್ಷ ಬರಬೇಕಂತೇನಿಲ್ಲ, ಅಥವಾ ಬರೋದಿಲ್ಲ. ಅದರಲ್ಲಿ ಒಂದನೇ ಪಾದದಲ್ಲಿ ಆರಂಭದ ಘಳಿಗೆಯಲ್ಲಿ ಹುಟ್ಟಿದವರಿಗೆ 19 ವರ್ಷಗಳು ಬರ್ಬೋದು, ಅಥವಾ ಆರಂಭದ ಕಾಲದಲ್ಲಿ ಮಾತ್ರ ಹುಟ್ಟಿದವರಿಗೆ ಮಾತ್ರ. ಇನ್ನು ಒಂದಷ್ಟು ನಕ್ಷತ್ರದಗಳು ಟೈಮ್ ಕಳೆದಂತೆ, ಉದಾಹರಣೆಗೆ ಒಂದೊಂದು ಪಾದಗಳು ಕಳೆದಂತೆ, ಮೊದಲನೇ ಪಾದದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ 18 ವರ್ಷ, 17 ವರ್ಷ, 16 ವರ್ಷ ಅಲ್ಲಿ ಬರುವಂಥದ್ದು. ಆ ಬಳಿಕ ಎರಡನೇ ಪಾದದಲ್ಲಿ ಹುಟ್ಟಿದವರಿಗೆ 12 ವರ್ಷ, 13 ವರ್ಷ, 14 ವರ್ಷ ಬರ್ಬೋದು. ಮೂರನೇ ಪಾದದಲ್ಲಿ ಹುಟ್ಟಿದವರಿಗೆ ಇನ್ನೊಂದು 10 ವರ್ಷಗಳು ಬರ್ಬೋದು, 8 ವರ್ಷ, 9 ವರ್ಷ ಬರ್ಬೋದು. ಕೊನೆಯ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಒಂದು ವರ್ಷ, 2 ವರ್ಷನೂ ಬರ್ಬೋದು, 3 ವರ್ಷನೂ ಬರ್ಬೋದು. ಅಥವಾ ಕೆಲವೊಬ್ಬರಿಗೆ ನಕ್ಷತ್ರ ಮುಗಿಯುವ ಹೊತ್ತಿಗೆ ಹುಟ್ಟಿದವರಿಗೆ ಒಂದು ಕೆಲವೇ ತಿಂಗಳು ಅಥವಾ ಕೆಲವೇ ದಿನಗಳು ಸಹ ಶನಿದಶ ಬರ್ಬೋದು. ಹಾಗಾಗಿ ನಿಮ್ಮ ಹುಟ್ಟಿದ ಟೈಮಿಗೆ ಅನುಗುಣವಾಗಿ ಈ ನಕ್ಷತ್ರದ ದಶೆಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ನಕ್ಷತ್ರ ದಶ ಅಥವಾ ವಿಂಶೋತ್ತರಿ ದಶದಲ್ಲಿ ಶನಿದಶ ಬರುತ್ತೆ. ಈ ಉತ್ತರ ಭಾದ್ರ ನಕ್ಷತ್ರಕ್ಕೆ ಜನ್ಮದಲ್ಲಿ ಬರುವಂಥ ದಶ ಶನಿದಶ ಆಗಿರುತ್ತೆ. ಇದು ಶನಿಯ ನಕ್ಷತ್ರ ಆಗಿರುತ್ತೆ, ಶನಿಯ ಒಂದು ರಾಶಿ ನಕ್ಷತ್ರ, ಶನಿಯ ಒಂದು ದಶ ಬರುವಂಥ ನಕ್ಷತ್ರ ಆಗಿರೋದ್ರಿಂದ ನಿಮಗೆ ಬರುವಂಥದ್ದು ಹುಟ್ಟಿನಲ್ಲಿ ಶನಿದಶ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ರಾಶಾಧಿಪತಿ ಗುರು, ನಿಮ್ಮ ನಕ್ಷತ್ರದ ದಶಾಧಿಪತಿ ಶನಿ, ಎರಡನ್ನು ನೆನಪಿಟ್ಟುಕೊಳ್ಳಿ. ಈ ರೇವತಿ ನಕ್ಷತ್ರದವರು ಅಥವಾ ಉತ್ತರ ಭಾದ್ರ ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರಕ್ಕೆ ಬರುವಂಥ ಈ ಬರುವಂತಹ ರಾಶಾಧಿಪತಿ ಗುರು ಜೊತೆಗೆ ನಿಮ್ಮ ದಶಾಧಿಪತಿ ಶನಿ. ಹಾಗಾಗಿ ಗುರು ಮತ್ತು ಶನಿಗೆ ಸಂಬಂಧಪಟ್ಟ ಭಕ್ತಿಯನ್ನು ನೀವು ಲೈಫ್ ಟೈಮ್ ಆಗಿ ಮಾಡಬೇಕಾಗತ್ತೆ. ಗುರುವಿಗೆ ಸಂಬಂಧಪಟ್ಟಂದರೆ ವಿಶೇಷವಾಗಿ ದತ್ತಾತ್ರೇಯ ಗುರು ಇರ್ಬೋದು, ಅಥವಾ ಗುರುಪೀಠಗಳಿರ್ಬೋದು, ಕುಲ ಗುರುಗಳಿರ್ಬೋದು, ಶಿವನನ್ನು ಸಹ ಗುರುವಾಗಿ ಕೆಲವರು ಸ್ವೀಕಾರ ಮಾಡ್ತಾರೆ. ಶ್ರೀಕೃಷ್ಣನನ್ನು ಅಥವಾ ವಿಷ್ಣುವನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ನಿಮಗೆ ಯಾವ ರೀತಿಯಲ್ಲಿ ಆ ಗುರುವಿನ ಸ್ವರೂಪ ಇದೆ, ಆ ಗುರುವಿನ ಸ್ವರೂಪವನ್ನು ಮಾಡುವಂಥದ್ದು, ಅದರ ಜೊತೆಗೆ ಶನಿ ಮಹಾತ್ಮರದ್ದು, ಆಂಜನೇಯನದ್ದು ಅಥವಾ ಶನಿಗೆ ಸಂಬಂಧಪಟ್ಟ ಯಾವುದೇ ಪರಿಹಾರಗಳು, ಭಕ್ತಿಗಳು ಮಾಡುವಂಥ ನೀವು ಜೀವಭಾನದಲ್ಲಿ ಉತ್ತರ ಭಾದ್ರ ನಕ್ಷತ್ರ ಮಾಡಬೇಕಾಗತ್ತೆ. ನಿಮ್ಮ ಮೂಲ ನಿಯಂತ್ರಕ ಗುರು, ಆಮೇಲೆ ಎರಡನೇ ನಿಯಂತ್ರಕ ಶನಿ ಮಹಾರಾಜರು ಆಗಿರ್ತಾರೆ. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಇನ್ನು ಈ ನಕ್ಷತ್ರದ ಬೇರೆ ಬೇರೆ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಇದು ನಕ್ಷತ್ರ ನೆನಪಿಟ್ಟುಕೊಳ್ಳಿ, ಇದು ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಕೆಲವರು ನಾಮ ನಕ್ಷತ್ರ ಅಂತಾರೆ, ಅಂದರೆ ಹೆಸರಿಗೆ ಮೇಲೆ ಕೆಲವರು ಆ ಅಕ್ಷರದಿಂದ ಒಂದು ದ ಅಕ್ಷರ ಬಂತು, ಜ ಅಕ್ಷರ ಬಂತು, ಜ್ಞ ಅಕ್ಷರ ಬಂತು, ಅಥವಾ ಡ ಅಕ್ಷರ ಬಂತು, ಥ ಅಕ್ಷರ, ಅದೆಲ್ಲ ಅಕ್ಷರದ ಮೇಲೆ ಯಾವ ನಕ್ಷತ್ರದ ನಿರ್ಧಾರ ಆಗೋದಿಲ್ಲ. ಆ ನಕ್ಷತ್ರದ ಪಾದಗಳ ಹೆಸರುಗಳನ್ನು ಇಟ್ಟಿದ್ದಾರೆ ಹೊರತು ನೀವು ಹುಟ್ಟಿದ ಟೈಮಲ್ಲಿ ಇರುವಂಥ ನಕ್ಷತ್ರ ಆದರೆ ಮಾತ್ರ ನಿಮಗೆ ಇದು ಟ್ಯಾಲಿ ಆಗುತ್ತೆ. ಕೆಲವೊಬ್ಬರಿಗೆ ಹುಟ್ಟಿದ ಟೈಮಿಗೂ ಅಥವಾ ನಕ್ಷತ್ರಕ್ಕೂ ಇಟ್ಟ ಹೆಸರಿಗೂ ಅಲ್ಲಿ ವ್ಯತ್ಯಾಸಗಳಿರುತ್ತವೆ. ಯಾವುದೇ ಹೆಸರನ್ನು ಇಟ್ಟಿರ್ತಾರೆ, ನಕ್ಷತ್ರ ಪ್ರಕಾರ ಹೆಸರು, ನಕ್ಷತ್ರ ಪ್ರಕಾರ ಪಾದದ ಪ್ರಕಾರ ಹೆಸರಿಟ್ಟಿದ್ರೆ ಮಾತ್ರ ನಿಮಗೆ ಈ ನಕ್ಷತ್ರ ಅಷ್ಟಾಗಿದೆ. ಅಥವಾ ನಿಮ್ಮ ಹುಟ್ಟಿದ ನಕ್ಷತ್ರ ಜನ್ಮ ನಕ್ಷತ್ರ ಆಗಿದ್ದರೆ ಮಾತ್ರ ಅದನ್ನು ನೀವು ಚೆಕ್ ಮಾಡ್ಬೋದು. ನೀವು ಹುಟ್ಟಿದ ಡೇಟು ಟೈಮು ಎಲ್ಲ ಗೊತ್ತಿದ್ರೆ ಈಗ ಆ್ಯಪ್ಗಳು ಭಾಳಷ್ಟಿವೆ, ಆಸ್ಟ್ರಾಲಜಿ ಆ್ಯಪ್ಗಳು, ಆಸ್ಟ್ರೋವಿಜನ್ನು, ಆಸ್ಟ್ರೋ ಸೇಜ್ ಅಂತ ಇದೆ. ಹಾಗಾಗಿ ಆಸ್ಟ್ರಾಲಜಿಗೆ ಸಂಬಂಧಪಟ್ಟ ಆ್ಯಪ್ಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಹಾಕಿದ್ರೆ ನಿಮ್ಮ ನಕ್ಷತ್ರ ಮತ್ತು ನಕ್ಷತ್ರ ಪಾದ ಗೊತ್ತಾಗುತ್ತೆ. ಹಾಗಾಗಿ ಇದು ಜನ್ಮ ನಕ್ಷತ್ರದ ಮೇಲೆ ಹೇಳುವಂಥ ಫಲ ಆಗಿರುತ್ತೆ. ಇನ್ನು ಇದರ ಒಂದು ಗುಣಲಕ್ಷಣ, ಉತ್ತರ ಭಾದ್ರ ನಕ್ಷತ್ರದ ಗುಣಲಕ್ಷಣ ನೋಡೋದಾದರೆ ಇದರ ದೇವತೆ, ಪ್ರತಿ ನಕ್ಷತ್ರಕ್ಕೆ ಒಬ್ಬರು ದೇವತೆಗಳಂತ ಇರ್ತಾರೆ. ಆ 33 ದೇವತೆಗಳಲ್ಲಿ ಅಹಿರ್ಬುಜ್ಞ ಅಂತ ಬರ್ತಾರೆ. ಅಹಿರ್ಬುಜ್ಞ ದೇವತೆಯು, ಇದಕ್ಕೆ ಅಹಿರ್ಬುಜ್ಞ ದೇವತೆಯು ಉತ್ತರ ಭಾದ್ರ ನಕ್ಷತ್ರದ ದೇವತೆ ಆಗಿದ್ದಾರೆ. ಇನ್ನು ಇದರ ಋಷಿಗಳು, ಸಪ್ತರ್ಷಿಗಳನ್ನು ವಿಭಾಗ ಮಾಡಿದಾಗ 27 ನಕ್ಷತ್ರಗಳಿಗೆ ಒಬ್ಬ ಋಷಿಗಳನ್ನು ಹೇಳಿದ್ದಾರೆ. ಅದರಲ್ಲಿ ಪುಲಹ ಋಷಿಗಳು ಅಂತ ಸಪ್ತ ಋಷಿಗಳು ಅಂದರೆ ಪೂರ್ವದ ಸಪ್ತ ಋಷಿಗಳು ಅಂದರೆ ಪುಲಹ, ಪುಲಸ್ತೆ, ಕ್ರತು, ವಸಿಷ್ಠ, ಅಂಗೀರ, ಅತ್ರಿ ಅಂತೆಲ್ಲ ಬರ್ತಾರೆ. ಹಾಗಾಗಿ ಅವುಗಳ ಪೈಕಿ ಈ ಉತ್ತರ ಭಾದ್ರ ನಕ್ಷತ್ರಕ್ಕೆ ಬರುವಂಥ ಋಷಿ ಪುಲಹ ಮಹರ್ಷಿಗಳು ಆಗಿದ್ದಾರೆ. ಇನ್ನು ಈ ನಕ್ಷತ್ರದ ಆಕಾರ, ನಕ್ಷತ್ರದ ಆಕಾರವು ಸಯಾಮಿ ಬಾಲಕರ ಆಕಾರ. ಸಯಾಮಿ ಅಂದರೆ ಒಬ್ಬರು ಅಂಟಿರುವಂಥ, ನಾವು ನೋಡಿದ ಈಗಲೂ ಅಂಥ ಕೆಲವರು ಹುಟ್ಟುತ್ತಾರೆ. ಅಂದರೆ ಹುಟ್ಟುವಾಗಲೇ ಎರಡು ಅವಳಿದ್ರೆ ಆದರೆ ಒಬ್ಬಕ್ಕೊಬ್ಬರು ಅಂಟಿಕೊಂಡಿರ್ತಾರೆ. ಈಗ ಅದನ್ನೆಲ್ಲ ಬೇರ್ಪಡಿಸುವಂಥ ಚಿಕಿತ್ಸೆ ಎಲ್ಲ ಬಂದಿದೆ. ಹಾಗಾಗಿ ಸಯಾಮಿ ಅಂದರೆ ಒಂದಕ್ಕೊಂದು ಅಂಟಿಕೊಂಡಿರುವಂಥ ಇಬ್ಬರು ಬಾಲಕರ ಹಾಗೆ ಕಾಣಿಸುತ್ತೆ ಈ ನಕ್ಷತ್ರವು. ಈ ನಕ್ಷತ್ರವು ಒಂದೇ ನಕ್ಷತ್ರವಾಗಿ ನಮಗೆ ಕಂಡರೂ ಇದು ಇರುವಂಥದ್ದು 4 ನಕ್ಷತ್ರ ಇರುತ್ತೆ. ಆ 4 ನಕ್ಷತ್ರಗಳನ್ನು ದೂರದಿಂದ ನೋಡಿದಾಗ ಆ ಸಯಾಮಿ ಬಾಲಕರ ಥರ ಪ್ರಕಾಶವಾಗಿ ಕಾಣುವ
ಇರತಕ್ಕಂಥದ್ದು. ಇದು ನಾಲ್ಕು ನಕ್ಷತ್ರಗಳು, ಒಂದು ಪುಂಜ, ಉತ್ತರ ಭದ್ರ ನಕ್ಷತ್ರವು. ಹಾಗಾಗಿ ಸಂಯಮಿ ಬಾಲಕರ ಆಕಾರ ಇರುತ್ತೆ. ಇನ್ನು ಇದರ ಗುಣವು ಸ್ಥಿರ ಗುಣ ಆಗಿರುತ್ತೆ. ಈ ಗುಣವು ಸ್ಥಿರ ಗುಣಗಳು ಅಂತ ನಕ್ಷತ್ರ. ಕೆಲವು ನಕ್ಷತ್ರಗಳಿಗೆ ಚಾರ ಇರುತ್ತೆ, ಕೆಲವು ತೀಕ್ಷ್ಣ ಇರುತ್ತೆ, ಕೆಲವು ಉಗ್ರ ಅಂತ ಇರುತ್ತೆ. ಆದರೆ ಈ ಉತ್ತರ ಭದ್ರ ನಕ್ಷತ್ರ ಸ್ಥಿರ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಇದು ಭಾಳಷ್ಟು ಒಂದು ಸ್ಥಿರ ಕಾರ್ಯಗಳಿಗೆ ಅಥವಾ ಭಾಳಷ್ಟು ಒಂದು ಮನೆ ಕಟ್ಟೋದಿರ್ಬೋದು, ಗೃಹ ಪ್ರವೇಶ ಇರ್ಬೋದು, ಇನ್ನಿತರ ಬೇರೆ ಬೇರೆ ಸ್ಥಿರ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ಬಾವಿ ತೋಡೋದಿರ್ಬೋದು ಅಥವಾ ಜಲಾಶಯ ನಿರ್ಮಾಣ, ಇನ್ನಿತರ ನಿರ್ಮಾಣ ಕಾರ್ಯಗಳಿಗೆ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಉತ್ತರ ಭದ್ರ ನಕ್ಷತ್ರ ಹೇಳಲ್ಪಡುತ್ತವೆ. ಹಾಗಾಗಿ ಸ್ಥಿರ ಗುಣವುಳ್ಳಂಥ ನಕ್ಷತ್ರ ಆಗಿರುತ್ತೆ. ಇನ್ನು ಇದರ ತತ್ವವು ಜಲತತ್ವ ಆಗಿರುತ್ತೆ. ಅಂದರೆ ಈ ನಕ್ಷತ್ರಗಳಿಗೆ ಬೇರೆ ಬೇರೆ ಪಂಚಭೂತಗಳನ್ನು ವಿಭಾಗಿಸಿದ್ದಾರೆ. ಕೆಲವು ಭೂಮಿಯಲ್ಲಿ ಬರುತ್ತೆ, ಕೆಲವು ಅಗ್ನಿತತ್ವ ಬರುತ್ತೆ. ಆದರೆ ಈ ಉತ್ತರ ಭದ್ರ ನಕ್ಷತ್ರ ಬರುವಂಥದ್ದು ಜಲತತ್ವ ನಕ್ಷತ್ರ ಆಗಿರುತ್ತೆ. ಇನ್ನು ಇದರ ಜಾತಿ, ಇದು ಇದರ ಒಂದು ವೃತ್ತಿ ಅಂತ ಹೇಳ್ತಾರೆ. ವೃತ್ತಿ ಅಂದರೆ ಒಂದು ಕ್ಷಾತ್ರ ಧರ್ಮ, ಅಂದರೆ ಕ್ಷಾತ್ರ ಧರ್ಮ ಧೈರ್ಯ ಉಳ್ಳುವಂಥ ನಕ್ಷತ್ರ, ಕ್ಷಾತ್ರ ವೃತ್ತಿಯನ್ನು ಮಾಡುವಂಥ ನಕ್ಷತ್ರಗಳು ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಪ್ರಾಣಿ ವರ್ಗ, ನಾಡಿ ವರ್ಗ ಇದನ್ನೆಲ್ಲ ನೋಡೋಣ. ಪ್ರಾಣಿ ಅಥವಾ ಯೋನಿ ಅಂದರೆ ಒಂದೇ, ಯೋನಿ ಅಂದರೆ ಅದೇ, ಪ್ರಾಣಿ ಅಂದರೆ ಅದೇ, ಅಥವಾ ಮೃಗ ಅಂದರೂ ಅದೇ. ಹಾಗಾಗಿ ಅದಕ್ಕೆ ಬರುವಂಥ ಪ್ರಾಣಿ ಅಂದರೆ ಇದಕ್ಕೆ ಗೋವು ಅಥವಾ ಹಸು ಇದಕ್ಕೆ ಪ್ರಾಣಿಯಾಗಿದೆ. ಗೋವು ಅಥವಾ ಹಸು ಇದಕ್ಕೆ ಪ್ರಾಣಿಯಾಗಿದೆ. ಇದರ ವೈರಿ ಯಾವುದಂದರೆ ಹುಲಿ. ಉತ್ತರ ಭದ್ರ ನಕ್ಷತ್ರಕ್ಕೆ ಗೋವು ಪ್ರಾಣಿ, ಹುಲಿ ವೈರಿ ಆಗಿರುತ್ತೆ. ಇನ್ನು ಇದು ಗಣ ಯಾವುದಂದರೆ ಮನುಷ್ಯ ಗಣ, ಮನುಷ್ಯ ಗಣ ವರ್ಗಕ್ಕೆ ಸೇರಿದೆ. ಇವೆಲ್ಲ ಈ ಜಾತಕದ ಮ್ಯಾಚಿಂಗ್ನಲ್ಲಿ, ಮದುವೆ ಮ್ಯಾಚಿಂಗ್ನಲ್ಲಿ ಗಣಕೂಟ, ರಾಶಿಕೂಟ, ನಾಡಿಕೂಟ ಎಲ್ಲ ನೋಡ್ತಾರಲ್ಲ, ಹಾಗಾಗಿ ಇವಕ್ಕೆಲ್ಲ ಬೇಕಾಗತ್ತೆ. ಹಾಗಾಗಿ ಇದು ಮನುಷ್ಯ ಗಣ ವರ್ಗಕ್ಕೆ ಸೇರಿದೆ ಉತ್ತರ ಭದ್ರ ನಕ್ಷತ್ರವು. ಇದರ ವೃಕ್ಷ ಯಾವುದು? ಇದು ಕಹಿ ಬೇವಿನ ವೃಕ್ಷ ಅಥವಾ ನಿಂಬ ವೃಕ್ಷ ಅಥವಾ ಕಹಿ ಬೇವಿನ ವೃಕ್ಷ ಇದಕ್ಕೆ ವೃಕ್ಷ ಆಗಿರುತ್ತೆ. ಇನ್ನು ಇದರ ರಜ್ಜು ಭಾಗ ಅಂದರೆ ದೇಹದ ಒಂದು ಕೇಂದ್ರಿತ ಪ್ರದೇಶವು, ತೊಡೆಯ ಭಾಗ ಅಥವಾ ಜಾನು ಪ್ರದೇಶವು ಇದು ಕೇಂದ್ರಿತ ಪ್ರದೇಶವಾಗಿರುತ್ತೆ. ಇನ್ನು ಇದಕ್ಕೆ ವೇದ ಅಂದರೆ ವಿರೋಧ ಇರುವಂಥ ನಕ್ಷತ್ರ ಯಾವುದು? ಹುಬ್ಬ ನಕ್ಷತ್ರ ಅಥವಾ ಪೂರ್ವಫಲ್ಗುಣ ಅಂತ ಹೇಳ್ತಾರೆ. ಪೂರ್ವಫಲ್ಗುಣ ಅಥವಾ ಹುಬ್ಬ ಅಂತ ಹೇಳಿದ್ರೆ ಆ ಹುಬ್ಬ ನಕ್ಷತ್ರವು ಇದಕ್ಕೆ ವೇದ ಅಥವಾ ವಿರುದ್ಧ ಇರುವಂಥ ನಕ್ಷತ್ರ ಆಗಿದೆ. ಇನ್ನು ಇದು ಯಾವ ನಾಡಿ ವರ್ಗದಲ್ಲಿ ಬರುತ್ತೆ? ಮಧ್ಯ ನಾಡಿ ವರ್ಗ. ಇದು ಉತ್ತರ ಭದ್ರ ನಕ್ಷತ್ರವು ಮಧ್ಯ ನಾಡಿಯಲ್ಲಿ ಬರುತ್ತೆ. ನಾಡಿಯಲ್ಲಿ ಮೂರು ವಿಧ ಇದೆ, ಆದಿ, ಮಧ್ಯ, ಅಂತ್ಯ ಅಂಥೇಳಿ. ಅದರಲ್ಲಿ ಉತ್ತರ ಭದ್ರ ನಕ್ಷತ್ರವು ಮಧ್ಯ ನಾಡಿಗೆ ಬರುತ್ತೆ. ಇನ್ನು ಇದರ ನಾಳಗಳು ಯಾವ ರೀತಿ ಇರುತ್ತೆ? ಒಳಗಿರುತ್ತೆ, ಹೊರಗಿರುತ್ತೆ. ಇದು ಒಳನಾಳಗಳು, ನಾಳಗಳೆಲ್ಲ ಒಳಮುಖವಾಗಿರುವಂಥದ್ದು. ಇನ್ನು ಈ ನಕ್ಷತ್ರ ಪಕ್ಷಿ, ಉತ್ತರ ಭದ್ರದ ಪಕ್ಷಿ ಅಂದರೆ ನವಿಲು ಪಕ್ಷಿ ಬರುತ್ತೆ. ಉತ್ತರ ಭದ್ರ ನಕ್ಷತ್ರಕ್ಕೆ ನವಿಲು ಪಕ್ಷಿ ಆಗಿರುತ್ತೆ. ಇನ್ನು ಇದರ ಲಿಂಗ ಯಾವುದು? ಇದು ಪುರುಷಲಿಂಗ ಅಥವಾ ಪುಲ್ಲಿಂಗಕ್ಕೆ ವರ್ಗಕ್ಕೆ ಸೇರಿದೆ. ಅಂದರೆ ಇದು ಗಂಡಸರಿಗೆ ಬರುವಂಥ ನಕ್ಷತ್ರ ಅಂತ ತಿಳ್ಕೊಬೇಡಿ. ಒಂದೊಂದು ನಕ್ಷತ್ರಕ್ಕೆ ಆ ಲಿಂಗ ಭೇದವನ್ನು ಗುರುತಿಸಿದ್ದಾರೆ. ಅದರಲ್ಲಿ ಇದು ಪುಲ್ಲಿಂಗ ವರ್ಗಕ್ಕೆ ಸೇರುತ್ತೆ. ಇನ್ನು ಇದರ ಮುಖ ಯಾವ ರೀತಿ ಇರುತ್ತೆ? ಊರ್ಧ್ವಮುಖವಾಗಿರುತ್ತೆ. ಅಂದರೆ ದೃಷ್ಟಿ ನೋಡುವಾಗ ಮೇಲ್ಮುಖವಾಗಿ ನೋಡುವಂಥದ್ದು, ಕೆಲವರು ಅಧೋಮುಖ ಅಂತೇಳಿ ಕೆಳಗೆ ನೋಡುವಂಥದ್ದು ಇರುತ್ತೆ, ಇನ್ನು ಕೆಲವರು ತಿರಿಯಕ್ಕಂದರೆ ಸ್ವಲ್ಪ ಅಡ್ಡ ದೃಷ್ಟಿ ಬರುತ್ತೆ. ಹಾಗಾಗಿ ಇದು ಊರ್ಧ್ವಮುಖ, ಮೇಲ್ಮುಖವಾಗಿ ಇದರ ದೃಷ್ಟಿ ಇರೋದು ಆಗಿರುತ್ತೆ. ಇನ್ನು ಇದರ ಒಂದು ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನ ಪವರ್ ಅಂತ ಹೇಳ್ತೀವಲ್ಲ, ಆ ವಿಷನ್ ಪವರ್ಗಳು ಅದು ಸುಲೋಚನ ಆಗಿರುತ್ತೆ. ಸುಲೋಚನ ಅಂದರೆ ಶುದ್ಧ ಒಳ್ಳೆಯ ದೃಷ್ಟಿ, ದೃಷ್ಟಿಯೆಲ್ಲ ಚೆನ್ನಾಗಿರುತ್ತೆ. ಅಥವಾ ಉತ್ತರ ಭದ್ರ ನಕ್ಷತ್ರ ಇದರಿಗೆ ಕಣ್ಣಿನ ದೃಷ್ಟಿ ಅತ್ಯುತ್ತಮವಾಗಿರುತ್ತೆ, ಅಥವಾ ಬಹಳಷ್ಟು ಸ್ಪೆಕ್ಟ್ಸ್ನ ಅವಶ್ಯಕತೆಗಳು ಅಷ್ಟು ಕಂಡು ಬರಬಾರ್ದು ಇರಬಹುದು. ಹಾಗಾಗಿ ಉತ್ತಮವಾದ ಕಣ್ಣಿನ ದೃಷ್ಟಿ ಇರುತ್ತೆ. ಇವೆಲ್ಲವೂ ಈ ನಕ್ಷತ್ರದ ಗುಣಲಕ್ಷಣ ಹೇಳಿದ್ದೀನಿ. ಈ ನಕ್ಷತ್ರದವರು ಯಾವ ವಿಚಾರಗಳನ್ನ ದಾನ ಕೊಡ್ಬೋದು, ಹೆಚ್ಚಿನಾಗಿ ದಾನ ಕೊಡೋದು ಅಂದರೆ, ನೀವು ಈ ಕಡಲೆಕಾಳು, ಕಡಲೆಕಾಳು ಅಥವಾ ಕಡಲೆ ಬೆಳೆನ ದಾನವಾಗಿ ಕೊಡುತ್ತದೆ. ಎಳ್ಳು ಅಥವಾ ಎಳ್ಳಿನ ಉತ್ಪನ್ನ, ಕರಿ ಎಳ್ಳು ಅಥವಾ ಎಳ್ಳಿನಿಂದ ಮಾಡಿದ ಖಾದ್ಯಗಳು, ಎಳ್ಳು ಉಂಡೆಗಳನ್ನು, ಎಳ್ಳಿನ ಭಕ್ಷ್ಯಗಳನ್ನು ಇವೆಲ್ಲ ದಾನ ಕೊಡೋದು. ಅನ್ನದಾನವನ್ನು ಕೊಡೋಂಥದ್ದು, ಜೊತೆಗೆ ವಸ್ತ್ರ ಅಥವಾ ಬಟ್ಟೆಗಳನ್ನು ದಾನ ಕೊಡೋಂಥದ್ದು, ಜೊತೆಗೆ ಕೊಡೆ ಅಥವಾ ಛತ್ರಿಯನ್ನು ದಾನ ಕೊಡೋಂಥದ್ದು, ಪಾದುಕೆ ಅಥವಾ ಚಪ್ಪಲಿಗಳನ್ನು ದಾನ ಕೊಡೋಂಥದ್ದು, ಅದರ ಜೊತೆಗೆ ನೀರು ತುಂಬಿದ ಪಾತ್ರೆ ಅಥವಾ ಯಾವುದೇ ರೀತಿಯ ಪಾತ್ರೆಗಳನ್ನು ಕೊಡ್ಬೋದು. ಪಾತ್ರೆಗಳಂದರೆ ಲೋಹದ ಪಾತ್ರೆಗಳು, ಸ್ಟೀಲ್, ಈಗಿನ ಕಾಲದಲ್ಲಿ ನಾವು ಸ್ಟೀಲನ್ನು ಬಳಸೋ ಸ್ಟೀಲ್ ಪಾತ್ರೆಗಳನ್ನು ಕೊಡ್ಬೋದು. ಅದರ ಜೊತೆಗೆ ಅದನ್ನು ನೀರು ತುಂಬಿದ ಪಾತ್ರೆ ಕೊಟ್ಟರೆ ಒಳ್ಳೆಯದು, ನೀರು ತುಂಬಿದ ಪಾತ್ರೆ, ಜಲ ಸಪೂರಕವಾದ ಪಾತ್ರೆಯನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಅದರ ಜೊತೆಗೆ ಇನ್ನು ಕೆಲವರಿಗೆ ದೋಷ ಹುಟ್ಟಿದಾಗ ಸ್ವಲ್ಪ ದೋಷಗಳೆಲ್ಲ ಕಣ್ಣು ಅಂಥವರು ಈ ಯಾವುದಾದರೂ ಪ್ರಾಣಿ ಏನಂದರೆ ಈ ಆಡನ್ನು, ಆಡು ಹೇಳ್ತೀವಲ್ಲ, ಆ ಆಡು, ಆಡನ್ನು ದಾನವಾಗಿ ಸಹ ಕೊಡುವಂಥದ್ದು. ಅಜ ಅಂತ ಹೇಳ್ತಾರೆ, ಅಂಥ ಆಡನ್ನು ಸಹ ದಾನವಾಗಿ ಕೊಟ್ಟರೆ ಈ ಉತ್ತರ ಭದ್ರ ನಕ್ಷತ್ರಕ್ಕೆ ಒಳ್ಳೆಯದಾಗತ್ತೆ. ಇನ್ನು ಈ ಉತ್ತರ ಭದ್ರ ನಕ್ಷತ್ರ ಇವೆಲ್ಲ ವಿಚಾರಗಳನ್ನು, ಗುಣಲಕ್ಷಣಗಳನ್ನು ನೋಡಿದೆ. ಇನ್ನು ಉತ್ತರ ಭಾಗದ ಒಂದು ಚಾರಿತ್ರ್ಯ ಹೇಗಿರುತ್ತೆ, ಉತ್ತರ ಭದ್ರ ಸ್ವಭಾವ ಹೇಗಿರುತ್ತೆ ಅಂತ ನೋಡಿದ್ರೆ, ಇವರು ತುಂಬ ಒಂದು ಉತ್ತಮವಾದ ಚಾರಿತ್ರ್ಯ ಉಳ್ಳವರು, ಉತ್ತಮ ಸ್ವಭಾವದವರು, ಧರ್ಮ ಭೀರುಗಳು, ಒಳ್ಳೆಯ ಭಕ್ತಿ ಉಳ್ಳುವಂಥವರು, ಒಳ್ಳೆಯ ನಡವಳಿಕೆ ಉಳ್ಳುವರು, ಜೊತೆಗೆ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ಪಡೆಯುವರು. ತಾವು ಯಾರಿಗೆ ಕೆಡುಕು ಮಾಡಬಾರ್ದು, ತಾವು ಸ್ವಲ್ಪ ಜನರಿಗೆ ಉಪಕಾರ ಮಾಡಬೇಕು. ನಾವು ಯಾರಿಂದಲೂ ಏನೋ ತುಂಬ ಉಪಕಾರ ನಾವು ಪಡಿಬಾರ್ದು, ನಾವು ಇನ್ನೊಬ್ಬರಿಂದ ಕೊಡುವಂಥವ್ರಾಗಬೇಕು, ಇನ್ನೊಬ್ಬರಿಂದ ನಾವು ಬೇಡುವಂಥವ್ರಾಗಬಾರ್ದು, ಇಂಥೆಲ್ಲ ಮನಸ್ಥಿತಿ ಅವ್ರಿಗಿರುತ್ತೆ. ತುಂಬ ಒಂದು ಒಳ್ಳೆಯ ಒಂದು ಆದರ್ಶವಾದ ಗುಣಲಕ್ಷಣಗಳು, ಜೊತೆಗೆ ವಿದ್ಯೆಯಲ್ಲಿ ಆಸಕ್ತಿ, ಶಿಕ್ಷಣದಲ್ಲಿ ಆಸಕ್ತಿ, ಅಲ್ಲದೆ ಹೊಸ ವಿಚಾರಗಳನ್ನು ಕಲಿಯುವಂಥ ಆಸಕ್ತಿ ಇರುತ್ತೆ. ಧ್ಯಾನವನ್ನು ಪಡಿಬೇಕು, ನಾವು ತುಂಬ ಓದಬೇಕು, ತುಂಬ ತಿಳ್ಕೊಳ್ಬೇಕು, ಅಥವಾ ಅದರಿಂದ ಒಂದು ಜನರಿಗೆ ಸಹಾಯ ಮಾಡಬೇಕು, ಅಥವಾ ಲೋಕಕ್ಕೆ ಏನಾದರೂ ಒಳ್ಳೆಯದಾಗುವಂಥ ಉಪಕಾರವಾದ ಕೆಲಸ ಮಾಡಬೇಕು, ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು, ನಮ್ಮ ಕುಟುಂಬವರ್ಗವನ್ನು ಚೆನ್ನಾಗಿಡಬೇಕು ಅಂತೆಲ್ಲ ಒಳ್ಳೆಯ ಮನಸ್ಸು, ಒಳ್ಳೆಯ ಅಜೆಂಡಾಗಳು ಮನಸ್ಸಲ್ಲಿರುತ್ತೆ. ಉತ್ತರ ಭದ್ರ ನಕ್ಷತ್ರ ಅವರು ಉತ್ತರೋತ್ತರ ಅಭಿವೃದ್ಧಿ ಆಗುವುದನ್ನು ಚಿಂತಿಸ್ತಾ ಇರ್ತಾರೆ. ಹಾಗಾಗಿ ಉತ್ತಮ ಚಾರಿತ್ರ್ಯ ಉಳ್ಳರು, ಜೊತೆಗೆ ದಾನಿಗಳು ಸಹ ಹೌದು.
ನಮ್ಮಲ್ಲೇ ಯಾರಾದರೂ ಸಹಾಯ ಕೇಳಿಕೊಂಡು ಬಂದರೆ ತಮ್ಮಲ್ಲಿರುವಂಥ ಸ್ವಲ್ಪ ದಾನ ಕೊಡುವಂಥ ಬುದ್ಧಿ ಇರುತ್ತೆ. ಅಲ್ಲದೆ ಶಾಂತ ಜೀವಿಗಳು ಯಾರೋ ಒಂದು ಗೋಜಿಗೆ ಹೋಗೋದಿಲ್ಲ, ನಾವು ಯಾರು ತೊಂದರೆಗೆ ಹೋಗಿ ಯಾರಿಗಾದ್ರೂ ತೊಂದರೆ ಕೊಡಬೇಕು ಅಂತೆಲ್ಲ ಮಾಡಿದ್ರು. ಕೆಲವೊಂದು ನಕ್ಷತ್ರಗಳು ಆ ಥರ ಬುದ್ಧಿ ಇರುತ್ತೆ, ಆದರೆ ಇವರಿಗಂಥ ಒಂದು ಆ ಒಂದು ಬುದ್ಧಿಗಳಿರೋದಿಲ್ಲ. ಶಾಂತ ಜೀವಿಗಳಾಗಿರ್ತಾರೆ, ಪ್ರಶಾಂತ ಇರೋದರ ಜೊತೆಗೆ ತಾವು ತಮ್ಮ ಒಂದು ಸ್ವಕಾರ್ಯದಲ್ಲಿ ಅಥವಾ ತಮ್ಮ ಒಂದು ಏನಾದರೂ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ತುಂಬ ನಿಷ್ಠೆಯಿಂದ ಇರ್ತಾರೆ, ಅದರಲ್ಲಿ ಪ್ರಾಮಾಣಿಕತೆಯಿಂದ ಇರ್ತಾರೆ, ಅದರಲ್ಲಿ ಸಾಹಸ ಕಾರ್ಯಗಳನ್ನು ಮಾಡ್ತಾರೆ, ತುಂಬ ಕ್ರಿಯಾಶೀಲರಂದರೆ ಆ್ಯಕ್ಟಿವ್ ಆಗಿರ್ತಾರೆ, ಇವೆಲ್ಲವರಿಗೆ ಉತ್ತಮವಾದ ಒಂದು ಗುಣಗಳ ಲಕ್ಷಣಗಳಿರುತ್ತೆ. ಅಲ್ಲದೆ ಈ ಸ್ವಲ್ಪ ಬಡವರ ಬಗ್ಗೆ ಸ್ವಲ್ಪ ಕನಿಕರಗಳು ಜಾಸ್ತಿ ಇರುತ್ತೆ, ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಅಥವಾ ನೊಂದವರ ಬಗ್ಗೆ ಸ್ವಲ್ಪ ಕನಿಕರ ಜಾಸ್ತಿ ಇರುವಂಥದ್ದು, ಅವರಿಗೆ ಸಹಾಯಕ್ಕೆ ಧಾವಿಸುವಂಥದ್ದೆಲ್ಲ ಉನ್ನತ ವಿಚಾರಗಳು. ಅಲ್ಲದೆ ಈ ಇವರು ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರಗಳಿರ್ಬೋದು ಅದರಲ್ಲಿ ತುಂಬ ಅವರು ಮೇಲ್ಮಟ್ಟದಲ್ಲಿ ಓದ್ತಾರೆ, ಮೇಲ್ಮಟ್ಟದ ಸಾಧನೆ ಮಾಡ್ತಾರೆ, ಶಿಕ್ಷಣ ಇರ್ಬೋದು ಅಥವಾ ವಿಜ್ಞಾನ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಇನ್ನಿತರ ಸಾಧನೆ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು ಅಥವಾ ಧಾರ್ಮಿಕ ರಂಗದ ಯಾವುದೇ ಸೇವಾ ಸಂಸ್ಥೆಗಳು, ಸಮಾಜ ಸಂಸ್ಥೆಗಳು ಅಥವಾ ಬೇರೆ ಬೇರೆ ದೇವಾಲಯಗಳಲ್ಲಿ ಟ್ರಸ್ಟ್ಗಳಲ್ಲಿರ್ಬೋದು, ಹಾಗಾಗಿ ಹೆಚ್ಚಿನ ಎಲ್ಲ ತಾವು ಇರುವಂಥ ಒಂದು ವೃತ್ತಿಗೆ ತಾವು ಇರುವಂಥ ಒಂದು ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಕೆಲವೊಬ್ಬರು ರಾಜಕೀಯದಲ್ಲಿ ಸಹ ಇದನ್ನು ಮಿಂಚ್ತಾರೆ, ರಾಜಕೀಯದಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ, ಹಾಗಾಗಿ ಇವರು ತಾವು ಹೋದಂಥ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸುವಂಥದ್ದು ಇರುತ್ತೆ. ಹಾಗಾಗಿ ಈ ನಕ್ಷತ್ರವು ಎಲ್ಲ ಗುಣಲಕ್ಷಣವನ್ನು ಹೊಳ್ಳಿದೆ. ಇವರಿಗೆ ಒಂದು ಉತ್ತಮ ಕಾಲದಲ್ಲಿ ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು ಅಥವಾ ಜೀವನದಲ್ಲೆಲ್ಲ ಸೆಟ್ಲ್ ಆಗುವಂಥ ಯೋಗ ಸಬರುತ್ತೆ, ಉತ್ತಮವಾದ ಹೆಂಡತಿ ಮಕ್ಕಳು ಸಿಗ್ತಾರೆ, ಉತ್ತಮವಾದ ಸ್ನೇಹಿತರು ಸಿಗ್ತಾರೆ, ಉತ್ತಮವಾದ ಒಂದು ವ್ಯವಹಾರಗಳನ್ನು ಇವರು ಹೊಂದಿರ್ತಾರೆ. ಹಾಗಾಗಿ ಯಾವುದನ್ನು ಮಾಡಿರೋರಿಗೆ ಯಶಸ್ಸು, ಕೀರ್ತಿ, ಜಯ, ಲಾಭಗಳ ಸಿಗುವಂಥ ಉತ್ತಮವಾದ ನಕ್ಷತ್ರ ಆಗಿರುತ್ತೆ, ಉತ್ತರವಾದ ನಕ್ಷತ್ರ ಆಗಿರುತ್ತೆ. ಅಲ್ಲದೆ ಇವರು ತಮ್ಮ ಕುಲದ ಗೌರವ ಅಂದರೆ ತಮ್ಮ ಒಂದು ಕುಟುಂಬ, ಫ್ಯಾಮಿಲಿಯ ಒಂದು ಗೌರವ ಇದೆಯಲ್ಲ, ಆ ಫ್ಯಾಮಿಲಿಯ ಗೌರವನ ಉಳಿಸಲಿಕ್ಕೆ ಶ್ರಮ ಪಡ್ತಾರೆ. ಆ ಫ್ಯಾಮಿಲಿಗೆ ಅಥವಾ ತಮ್ಮ ಕುಟುಂಬಕ್ಕೆ ಏನಾದರೂ ಗೌರವ ಬಂದರೆ ಅಥವಾ ತಮ್ಮ ಜಾತಿ ವರ್ಗಕ್ಕೆಲ್ಲ ಗೌರವಕ್ಕೆ ಕುಂದು ಬಂದರೆ ಅವರು ಅದನ್ನು ಸಹಿಸುವುದಿಲ್ಲ, ಅದರನ್ನು ಸರಿಪಡಿಸಲಿಕ್ಕೆ ಅವರು ಕೆಲಸ ಮಾಡ್ತಾರೆ, ಅದಕ್ಕಾಗಿ ತುಡಿತಾರೆ, ಅದಕ್ಕಾಗಿ ಹೋರಾಡ್ತಾರೆ. ಹಾಗಾಗಿ ಎಲ್ಲರೂ ಇವರು ತೆರೆಯ ಮರೆಯಲ್ಲಿ ಕೆಲಸ ಮಾಡೋದು ಜಾಸ್ತಿ, ತುಂಬ ಪ್ರಚಾರಕ್ಕಾಗಿ ಮಾಡೋದಿಲ್ಲ ಅಥವಾ ತುಂಬ ಒಂದು ತಮ್ಮ ಬೇರೆಯವರು ಹೊಗಳಬೇಕಂತ ಮಾಡೋದಿಲ್ಲ, ತಮ್ಮ ಒಂದು ಆತ್ಮತೃಪ್ತಿಗಾಗಿ ಮಾಡುವಂಥ ಒಂದು ನಕ್ಷತ್ರ ಆಗಿರುತ್ತೆ. ತಮ್ಮ ಆತ್ಮತೃಪ್ತಿಗಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ಯಾರು ಹೊಗಳಿದ್ರು, ಯಾರು ತೆಗಳಿದ್ರು, ಯಾರು ಬೈದರು, ಯಾರು ಅವಮಾನ ಮಾಡಿದ್ರು, ಅದನ್ನು ಅಷ್ಟೊಂದು ಅದನ್ನು ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಉತ್ತರೋತ್ತರ ಅಭಿವೃದ್ಧಿ ಮಾಡುವ ಕಡೆ ಬಗ್ಗೆ ಅದರ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಉತ್ತರ ಭದ್ರ ನಕ್ಷತ್ರದವರು. ಇನ್ನು ಈ ಉತ್ತರ ಭದ್ರ ನಕ್ಷತ್ರ ಗುಣಲಕ್ಷಣಗಳನ್ನು ಹೇಳಿದ್ದೇನೆ. ಇನ್ನು ಉತ್ತರ ಭದ್ರ ನಕ್ಷತ್ರವು ಯಾರಿಗಾದರೂ ದೋಷ ಇದೆಯಾ ಎಲ್ಲ ಹೇಳ್ತಾರೆ. ಕೆಲವೊಂದು ನಕ್ಷತ್ರ ಹುಟ್ಟಿದಾಗ ತಂದೆಗೆ ದೋಷ, ಹುಟ್ಟಿದಾಗ ತಾಯಿಗೆ ಅಥವಾ ಸೋದರ ಮಾವನಿಗೆ ಅಥವಾ ಇನ್ನಿತರಿಗೆ ದೋಷ ಅಂತಾರೆ. ಆದರೆ ಉತ್ತರ ಭದ್ರ ನಕ್ಷತ್ರವು ಹುಟ್ಟಿದಾಗ ಅದರಲ್ಲಿ ಯಾರಲ್ಲೂ ದೋಷಗಳು ಇರೋದಿಲ್ಲ, ಒಂದು ಶುಭ ನಕ್ಷತ್ರ ಆಗಿರೋದ್ರಿಂದ ಇದರಲ್ಲಿ ಯಾರಿಗೂ ಯಾವ ಪಾದಿಗೂ ದೋಷಗಳು ಬರೋದಿಲ್ಲ. ಇನ್ನು ಈ ನಕ್ಷತ್ರದ ಸ್ವಂತವಾಗಿ ಸ್ವಲ್ಪ ಹುಟ್ಟಿದಾಗ ಒಂದು ವರ್ಷವರೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಬರುತ್ತವೆ, ಅಂದರೆ ಶನಿ ದೇಶದಲ್ಲಿ ಹುಟ್ಟಿರ್ತಾರೆ. ಹಾಗಾಗಿ ಆ ಒಂದು ವರ್ಷದವರೆಗೆ ಹುಟ್ಟಿದ ಒಂದು ಮೊದಲ ಒಂದು ವರ್ಷದಲ್ಲಿ ಅವರಿಗೆ ಆರೋಗ್ಯ ಏರುಪೇರು ಆಗುವಂಥದ್ದು, ಬಾಲ್ಯದಲ್ಲಿ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಕೆಡುಗಳು ಬರುವಂಥದ್ದು, ಬಾಲ್ಯದಲ್ಲಿ ಪದೇ ಪದೇ ಬಿದ್ದು ಏಟುಗಳಾಗುವಂಥದ್ದು, ಕೈ ಕಾಲುಗಳು ಏನಾದರೂ ಗಾಯದ ಕಲೆಗಳು ಶಾಶ್ವತವಾಗಿ ಬೈ ಮೇಲೆ ಉಳಿಯುವಂಥದ್ದು, ಹಾಗಾಗಿ ಶನಿ ದೇಶದಲ್ಲಿ ಹುಟ್ಟಿರೋ ಕಾರಣದಿಂದಾಗಿ ಬಾಲ್ಯದಲ್ಲಿ ಸ್ವಲ್ಪ ಅಂಥ ಸಣ್ಣ ಪುಟ್ಟ ತೊಡೆಗಳು ಬರ್ಬೋದು. ಅಲ್ಲದೆ ಬಾಲ್ಯದಲ್ಲಿ ಇವರಿಗೆ ಕೆಲವೊಬ್ಬರಿಗೆ ಶನಿದೇಶ ಅಥವಾ ಕ್ರೂರವಾಗಿದ್ದರೆ ಅಥವಾ ಬೇರೆ ಗ್ರಹಗಳ ಯುತಿಗಳು ಅಷ್ಟು ಚೆನ್ನಾಗಿಲ್ಲ, ಗುರುಬಲ ಕಡಿಮೆ ಇದ್ದರೆ ಅಂಥವರಿಗೆಲ್ಲ ಸ್ವಲ್ಪ ಬಾಲ್ಯದಲ್ಲಿ ವಿದ್ಯೆಯಲ್ಲಿ ಸ್ವಲ್ಪ ಏರುಪೇರುಗಳು ತೊಡಗಳು ಬರ್ಬೋದು. ವಿದ್ಯೆ ಓದುವಾಗ ಏನಾದರೂ ಒಂದು ಒಂದು ವರ್ಷದಲ್ಲಿ ಏನಾದರೂ ಫೇಲ್ ಆಗೋದು ಅಥವಾ ಒಂದು ವರ್ಷ ಯಾವುದೇ ಬೇರೆ ಕಾರಣದಿಂದ ವಿದ್ಯೆಯನ್ನು ಸ್ಕೂಲನ್ನು ಬಿಡಿಸುವಂಥದ್ದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ಆಮೇಲೆ ಅವರು ಬಳಿಕ ಅವರು ಚೆನ್ನಾಗಿ ಓದ್ತಾರೆ, ಬಳಿಕ ಸುಮಾರು ಹೈಸ್ಕೂಲ್ ಅಂತಕ್ಕೆ ಬಂದಾಗೆಲ್ಲ ಅವ್ರ ವಿದ್ಯೆಯೆಲ್ಲ ಚೆನ್ನಾಗಿ ಒಲಿಯುತ್ತೆ, ಚೆನ್ನಾಗಿ ಓದ್ತಾರೆ, ತುಂಬ ಸಾಧನೆ ಮಾಡ್ತಾರೆ, ಇತರರಿಗಿಂತ ಮುಂದೆ ಬರುವಂಥದ್ದೆಲ್ಲ ಇದೆ. ಹಾಗಾಗಿ ಬಾಲ್ಯದಲ್ಲಿ ಸ್ವಲ್ಪ ಅವರಿಗೆ ಏಳು ಬೀಳುಗಳು ಜಾಸ್ತಿ ಇರುತ್ತೆ, ಆದರೆ ಬೆಳೆದಂತೆ ಮತ್ತು ಯೌವನ ಕಾಲದಲ್ಲಿ ಅವರಿಗೆ ಬುಧ ದಶ ಬರ್ತಿದ್ದಂಗೆ ದ್ವೇಷ ಶುಕ್ರ ದಶ ಬರ್ತಿದ್ದಂಗೆ ಮತ್ತೆ ಅವರು ತುಂಬ ಉನ್ನತಿಯನ್ನು ಹೊಂದ್ತಾರೆ, ಇವರು ಸ್ವಾವಲಂಬಿಗಳಾಗ್ತಾರೆ, ಹಣವನ್ನು ಸಂಪಾದನೆ ಮಾಡ್ತಾರೆ, ಗೌರವವನ್ನು ಗಳಿಸ್ತಾರೆ ಅಥವಾ ಇನ್ನೊಂದು ನಾಲ್ಕು ಜನಕ್ಕೆ ಉಪಕಾರವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ. ಅದರ ಬಗ್ಗೆ ಹೇಳ್ತಾರೆ, ಇದು ಗಂಡಸರಲ್ಲಿ ಹೆಂಗಸರಲ್ಲಿ ಅವರಲ್ಲಿ ಒಂದು ಪರೋಪಕಾರದ ಬುದ್ಧಿ, ದಾನ ಧರ್ಮದ ಬುದ್ಧಿ, ಧರ್ಮ ಕಾರ್ಯ, ಸಾಮಾಜಿಕ ಕಾರ್ಯ ಮತ್ತು ದೇವ ಭಕ್ತಿ, ಗುರುಗಳ ಭಕ್ತಿ ಇವೆಲ್ಲವೂ ಬಹಳ ಚೆನ್ನಾಗಿರುವಂಥ ನಕ್ಷತ್ರ ಉತ್ತರ ಭದ್ರ ನಕ್ಷತ್ರ ಆಗಿರುತ್ತೆ. ಇನ್ನು ನಿಮಗೆ ಬರುವಂಥ ಸಾಮಾನ್ಯವಾದ ತೊಂದರೆಗಳು ಅಥವಾ ಏನಾದರೂ ಆರೋಗ್ಯದ ಸಮಸ್ಯೆಗಳು ಏನು ಬರ್ಬೋದಂದ್ರೆ ವಿಶೇಷವಾಗಿ ನಿಮಗೆ ಈ ಆರ್ಥರೈಟಿಸ್ ಅಥವಾ ಜಾಯಿಂಟ್ ಪೇನ್ಗಳು ಬರ್ಬೋದು. ಇನ್ನು ಕೆಲವರಿಗೆ ಕೈ ಕಾಲುಗಳನ್ನು ಏನಾದರೂ ನ್ಯೂನತೆಗಳು ಬರುವಂಥದ್ದು, ಕೈ ಕಾಲುಗಳಿಂದ ಏಟುಗಳಾಗುವಂಥದ್ದು ಅಥವಾ ಕಾಲು ನೋವು, ಮಂಡಿ ನೋವುಗಳು ಬರುವಂಥದ್ದು, ಜೊತೆಗೆ ಹೊಟ್ಟೆಯಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಕಾಣುವಂಥದ್ದು, ಆಹಾರವು ಸರಿಯಾಗಿ ಜೀರ್ಣ ಆಗೋದು, ಒಂದು ಜೀರ್ಣ ಸಮಸ್ಯೆಗಳು ಬರುವಂಥದ್ದು ಹೊರದಿದ್ದರೆ, ಇನ್ನು ಕೆಲವರಿಗೆ ಹರ್ನಿಯಾದಂಥ ಸಮಸ್ಯೆಗಳು, ಜೊತೆಗೆ ವಾತದ ಸಮಸ್ಯೆಗಳು, ವಾತ ಅಂತ ಹೇಳ್ತೀವಲ್ಲ ಅದೇ ಮೂಳೆಗಳ ಸಂಬಂಧಪಟ್ಟು ಆರ್ಥರೈಟಿಸ್ ಇತ್ಯಾದಿಗಳು ಬರ್ಬೋದು. ಇನ್ನು ಕೆಲವರಿಗೆ ನಿಶಕ್ತಿ ಅಥವಾ ನಿತ್ರಾಣ ಅಥವಾ ಕ್ಷಯದಂಥ ರೋಗಗಳು ಕೆಲವರಿಗೆ ಬರುವಂಥ ಸಾಧ್ಯತೆ. ಅಂದರೆ ಬಾಡಿಯಲ್ಲಿ ನೀವು ಚೆನ್ನಾದ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು, ನೀವು ಸ್ವಲ್ಪ ಆಹಾರ ಸ್ವಲ್ಪ ಪೌಷ್ಟಿಕ ಆಹಾರ ಸೇವನೆ ಮಾಡೋದು ಕಡಿಮೆ ಆಗುವ ಲಕ್ಷಣಗಳಿರುತ್ತೆ ನಿಮಗೆ, ಅಂದರೆ ಆಹಾರಕ್ಕೆ ಟೈಮ್ ಟೈಮ್ಗೆ ಸೇವಿಸೋದಿಲ್ಲ ಅಥವಾ ಕೆಲವು ಆಹಾರದಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ, ಹಾಗಾಗಿ ನೀವು ಪೌಷ್ಟಿಕ ಆಹಾರವನ್ನು ಸೇವಿಸುವಂಥದ್ದು ಅದು ನಿಮ್ಮ ಪ್ರಕೃತಿಗೆ ಯಾವುದು ಒಗ್ಗುದಿಲ್ಲ ಅದನ್ನು ಕಡಿಮೆ ಸೇವನೆ ಮಾಡಬೇಕು. ಕೆಲವೊಂದು ನಿಮಗೆ ಆಹಾರಗಳು ಜೀರ್ಣ ಆಗೋದಿಲ್ಲ, ನಿಮಗೆ ಜೀರ್ಣ ಸಮಸ್ಯೆಗಳು ಬರೋದು ಸಾಧ್ಯತೆ ಇರುತ್ತೆ, ಹಾಗಾಗಿ ಜೀರ್ಣ ನಿಧಾನವಾಗಿ ಆಗೋದು ನಿಮಗೆ. ಹಾಗಾಗಿ ಅಂಥವರು ಉತ್ತರ ಭದ್ರ ನಕ್ಷತ್ರದವರು
ಮಾಡಿದರು, ನಿಮಗೆ ಬಾಡಿಗೆ ಯಾವುದು ಹೋಗೋದಿಲ್ಲ, ಅದನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಿ, ನಿಮ್ಮ ಬಾಡಿಗೆ ಒಳ್ಳೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಅದನ್ನು ಚೆನ್ನಾಗಿ ಎಲ್ಲ ಸೊಪ್ಪು ತರಕಾರಿ ಹಣ್ಣುಗಳು ಯಾವುದು ನಿಮ್ಗೆ ಹೋಗುತ್ತೆ ಅದನ್ನೆಲ್ಲ ಚೆನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಉತ್ತರ ಬುಧ ನಕ್ಷತ್ರದವರು. ಇನ್ನು ನಿಮಗೆ ಕೆಲವೊಂದು ವರ್ಷಗಳಲ್ಲಿ ಕಂಠಗಳು ಬರುವಂಥ ಸಾಧ್ಯತೆ ಇರುತ್ತೆ. ಎಲ್ರಿಗೂ ಬರಬೇಕಂತಿಲ್ಲ, ನೀವು ಹುಟ್ಟಿದ ಒಂದು ಕುಂಡಲಿಯಲ್ಲಿ ನಿಮಗೆ ಉತ್ತಮ ಗ್ರಹಗಳ ಬೆಂಬಲ ಇದ್ದರೆ, ಅಲ್ಲಿ ಯಾವುದೇ ಪಾಪ ಯುತಿಗಳಿಲ್ಲದೆ, ಯಾವುದೇ ಗ್ರಹಗಳು ನೀಚವಾಗಿ ಇಲ್ಲದೇ ಇದ್ದರೆ, ಎಲ್ಲ ಗ್ರಹಗಳು ಕೆಲವೊಂದು ಉಚ್ಚ ಗ್ರಹಗಳ ಬೆಂಬಲಗಳಿದ್ದರೆ, ಆವಾಗ ನಿಮಗೆ ಈ ಕಂಠಗಳು ಯಾವುದು ಬರೋದಿಲ್ಲ, ಬರಬೇಕಾಗಿಲ್ಲ. ಆದರೆ ಕೆಲವೊಬ್ಬರಿಗೆ ಬರುವಂಥ ಸಾಧ್ಯತೆ ಇದೆ ಅನ್ನೋದು ಅಷ್ಟೇ ಅದನ್ನು ನೋಡಿಕೊಳ್ಳಿ. ಯಾಕ ಉತ್ತರ ಬುಧ ನಕ್ಷತ್ರಕ್ಕೆ ಬಾಲ್ಯದಲ್ಲಿ 8ನೇ ವರ್ಷದಲ್ಲಿ 11, 18, 16, 46, 54, 66, 71, 81, 82 ವರ್ಷದವರೆಗೂ ಸ್ವಲ್ಪ ಕಂಠಗಳು ಮಧ್ಯ ಮಧ್ಯೆ ಬರುವಂಥ ಸಾಧ್ಯತೆ ಇರುತ್ತೆ ಅಷ್ಟೇ, ಎಲ್ರಿಗೂ ಬರಬೇಕಾಗಿಲ್ಲ, ಅದು ಬರೋದಿಲ್ಲ. ಹಾಗಾಗಿ ಈ ಸಾಧ್ಯತೆಗಳು ಅಲ್ಲದೆ ಈ ನಕ್ಷತ್ರದ ಪರಮಾಯುಷವು 90 ವರ್ಷ ಎಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. 90 ವರ್ಷವು ಈ ಉತ್ತರ ಬುಧ ನಕ್ಷತ್ರಕ್ಕೆ ಪರಮಾಯುಷ ಎಂದು ಹೇಳಲ್ಪಟ್ಟಿದೆ. ಇನ್ನು ಕೆಲವರು ಇದಕ್ಕಿಂತ ಹೆಚ್ಚು ಬದುಕಿದವರು ಇದ್ದಾರೆ, ಹಾಗೆ 90 ವರ್ಷ ಬರುತ್ತೆ ಅಂತೇನಿಲ್ಲ. ಕೆಲವೊಬ್ಬರು ಅವರ ಕುಂಡಲಲ್ಲಿ ಉತ್ತಮವಾದ ಗ್ರಹ ಬಂದ ತುಂಬ ಆಯುಷ್ಯ ಪ್ರಮಾಣಗಳ ಚೆನ್ನಾಗಿದ್ದರೆ, ಉಣ್ಣ ಉತ್ತಮವಾದ ಯೋಗಗಳಿದ್ದರೆ, ಅಂಥ ಬಲವಾದ ಯೋಗಗಳಿದ್ದರೆ ಖಂಡಿತ ಇದಕ್ಕಿಂತ ಜಾಸ್ತಿ ಬದುಕುವ ಸಾಧ್ಯ ಉತ್ತರ ಬುಧ ನಕ್ಷತ್ರಕ್ಕೆ ಇರುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಉತ್ತರ ಬುಧ ನಕ್ಷತ್ರದ ಸ್ವಭಾವ ಗುಣಲಕ್ಷಣಗಳನ್ನು ಅವುಗಳ ಪ್ರಕೃತಿಯನ್ನೆಲ್ಲ ಹೇಳಿದ್ದೇನೆ. ಇನ್ನು ಈ ಉತ್ತರ ಬುಧ ನಕ್ಷತ್ರದಲ್ಲೂ ಸಹ ಈಗ ಹೇಳಿದ್ರು ಸಹ 4 ವಿಭಾಗ ಇದೆ. ಮತ್ತು ನಕ್ಷತ್ರ ಒಂದೇ ಆದರೂ ಅಲ್ಲಿ ಮತ್ತೆ 4 ವಿಭಾಗ ಬರುತ್ತೆ. ಅಲ್ಲಿ ಒಂದು ಎಲ್ಲ ಹುಟ್ಟಿದ ನಕ್ಷತ್ರರು ಒಂದೇ ಥರ ಇರೋದಿಲ್ಲ ಉತ್ತರ ಬುಧದವರು. ಆದರೆ 4 ಒಂದು ಮುಖ್ಯ ವಿಭಾಗ ಇದೆ, ಮತ್ತು ಇನ್ನಷ್ಟು ವಿಭಾಗಗಳು ಉಪವಿಭಾಗಗಳಿವೆ, ಅದನ್ನೀಗ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಮುಖ್ಯವಾಗಿ 4 ವಿಭಾಗಗಳನ್ನು 4 ಪಾದಗಳು, ಒಂದು ನಕ್ಷತ್ರ ಆದರೆ 4 ಪಾದಗಳು ಇದ್ದೇ ಇರುತ್ತೆ. ಹಾಗಾಗಿ 4 ಪಾದಗಳಿಗೆ ಭಿನ್ನ ಭಿನ್ನವಾದ ಒಂದು ನಿಯಂತ್ರಣ ಇರುತ್ತೆ, ಭಿನ್ನವಾದ ಗುಣಗಳಿರುತ್ತೆ, ಭಿನ್ನವಾದ ಫಲಗಳಾಗುತ್ತವೆ, ಅಥವಾ ಭಿನ್ನವಾದ ಜೀವನ ಸಾಧನೆಗಳಿರುತ್ತೆ, ಭಿನ್ನವಾದ ಆಯುಷ್ಯವೂ ಇರುತ್ತೆ. ಹಾಗಾಗಿ 4 ಪಾದಗಳಿಗೆ ಬೇರೆ ಬೇರೆ ರೀತಿಯ ಒಂದು ನಿಯಂತ್ರಕ. ಈ ಮೊದಲನೇದಾಗಿ 1ನೇ ಪಾದ ನೋಡೋಣ. 1ನೇ ಪಾದಕ್ಕೆ ಅಲ್ಲಿ ದು ಅಕ್ಷರ ಬರುವಂಥದ್ದು, ಅಲ್ಲಿ ಅದು ಅಕ್ಷರ ಬರುವಂಥದ್ದು 1ನೇ ಪಾದದಲ್ಲಿ ಅಲ್ಲಿ ಶನಿ ಮತ್ತು ರವಿಯ ಸಂಯೋಜನೆ ಇರುತ್ತೆ. ಶನಿ ಮತ್ತು ರವಿಯ ಸಂಯೋಜನೆ ಆಗಿರುತ್ತೆ. ನಿಮಗೆ ಅಲ್ಲಿ ಆ ಒಂದು ಸಿಂಹ ನವಾಂಶ ಬರುವ ಕಾರಣ ನಿಮಗೆ ಅಲ್ಲಿ ಶನಿ ಮತ್ತು ರವಿ ನಿಯಂತ್ರಕರಾಗಿರ್ತಾರೆ. ನಿಮ್ಮ ಮೂಲ ನಿಯಂತ್ರಕ ಗುರು, ನಿಮ್ಮ ರಾಶ್ಯಾಧಿಪತಿ ಗುರು, 2ನೇ ನಿಯಂತ್ರಕ ಶನಿ, 3ನೇ ನಿಯಂತ್ರಕ ಅಲ್ಲಿ ರವಿಯಾಗಿ ಬರ್ತಾರೆ. ಹಾಗಾಗಿ ಅಲ್ಲಿ ಶನಿ ಮತ್ತು ರವಿಯ ಸಂಯೋಜನೆಯಿಂದ ಈ 1ನೇ ಪಾದದಲ್ಲಿ ಸ್ವಲ್ಪ ಭಿನ್ನತೆ ಬರುತ್ತೆ. ಇವರಲ್ಲಿ ಸ್ವಲ್ಪ ದ್ವಂದ್ವ ಹೆಚ್ಚಾಗಿರುತ್ತೆ, ಇವರಲ್ಲಿ ಸ್ವಲ್ಪ ಆಲಸ್ಯ ಹೆಚ್ಚಾಗಿರುತ್ತೆ, ಇವರಲ್ಲಿ ವಿರುದ್ಧವಾದ ಯೋಚನೆಗಳು, ಅಂದರೆ ಸಮಯ ತುಂಬ ಒಂದು ಉನ್ನತವಾದ ಯೋಚನೆ ಬರುತ್ತೆ, ತುಂಬ ಕೆಳಮಟ್ಟದ ಯೋಚನೆ ಬರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಆಮೇಲೆ ಅಷ್ಟೇ ಸೋಂಬೇರಿಗಳಾಗಿರ್ತಾರೆ, ಒಂದು ಕೆಲವೊಂದು ಕಾಲದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್, ಕೆಲವೊಂದು ಆಮೇಲೆ ತುಂಬ ಒಂದು ಲೇಜಿನೆಸ್ಸು ಆ ಥರ ಬರುವಂಥದ್ದೆಲ್ಲಿರುತ್ತೆ. ಅಲ್ಲದೆ ಇವರು ಸ್ವಲ್ಪ ಬೇರೆ ಅವಾಗ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ತಾವಾಗಿ ಮಿಸ್ಟೇಕ್ಗಳು ಅಂದರೆ ಹೇಳ್ತಾರಲ್ಲ, ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳೋದು, ಆವಾಗವಾಗ ಎಡವಟ್ಟುಗಳನ್ನು ಮಾಡಿಕೊಳ್ಳೋದು, ಆವಾಗವಾಗ ತಪ್ಪುಗಳನ್ನು ಮಾಡಿಕೊಳ್ಳೋದು, ಅಥವಾ ತಮ್ಮ ಒಂದು ಫೀಲ್ಡಲ್ಲಿ ಏನಾದರೂ ತಪ್ಪುಗಳನ್ನು ತಾವಾಗ ಪದೇ ಪದೇ ಮಾಡ್ತಾ ಇರುವಂಥದ್ದು, ಅದು ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ತಿದ್ದಿಕೊಳ್ಳದೆ ಇರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇವರಲ್ಲಿ ಸ್ವಲ್ಪ ವೈರುಧ್ಯಗಳಿರುತ್ತೆ, ಆಲಸ್ಯ ಇರುತ್ತೆ, ಸೋಮಾರಿತನ ಇರುತ್ತೆ, ತುಂಬ ಆ್ಯಕ್ಟಿವ್ ಮಾಡುವಂಥ ಕೆಲವೊಮ್ಮೆ ಬಂದರೆ ಮತ್ತೊಮ್ಮೆ ಕೆಲವು ಸೋಮಾರಿತನ ಬರುವಂಥದ್ದು. ವಿದ್ಯೆಯಲ್ಲಿ ಸ್ವಲ್ಪ ಕೆಲವೊಮ್ಮೆ ತುಂಬ ಆಸಕ್ತಿ, ತುಂಬ ನಿರಾಸಕ್ತಿ, ಒಮ್ಮೆ ತುಂಬ ಮಾರ್ಕ್ ತಗೋತಾರೆ, ಆಮೇಲೆ ಕೆಲವೊಮ್ಮೆ ಫೇಲ್ ಆಗೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರಲ್ಲಿ ಸ್ವಲ್ಪ ಒಂದು ರಾತ್ರಿ ಹಗಲಿನ ವ್ಯತ್ಯಾಸ ಇರುತ್ತೆ, ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಹೇಳ್ತಾರಲ್ಲ ಅಂತ ಒಂದು ರಾತ್ರಿ ಹಗಲಿನ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇವರು ಸ್ವಲ್ಪ ಈ ಕೆಲವೊಂದು ವಿಚಾರಗಳನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಅಲ್ಲದೆ ಇವರಿಗೆ ಸ್ವಲ್ಪ ಅವರ ತಂದೆಯಲ್ಲಿ ಸ್ವಲ್ಪ ದ್ವೇಷ ಇರುತ್ತೆ. ಈ ಉತ್ತರ ಬುಧ ನಕ್ಷತ್ರ ಯಾರು ಹುಟ್ಟಿರ್ತಾರೆ 1ನೇ ಪಾದದಲ್ಲಿ 1ನೇ ಪಾದದಲ್ಲಿ ವಿಶೇಷವಾಗಿ ಅವರಿಗೆ ಶನಿ ಮತ್ತು ರವಿ ನಿಯಂತ್ರಕ, ಶನಿ ಮತ್ತು ರವಿಗೆ ಆಗಬಾರ್ದು, ನಾವು ನೋಡ್ತೇವೆ ಕಥೆಗಳು ಸಹ ಗೊತ್ತಿದೆ. ಶನಿಗೆ ಅವರ ಸ್ವಂತ ತಂದೆಯಾಗಂಥ ಸೂರ್ಯ ಭಗವಾನರಲ್ಲಿ ದ್ವೇಷ ಇದೆ, ಸೂರ್ಯ ಭಗವಾನರಿಗೆ ಶಾಪ ಕೊಟ್ಟಂಥ ಶನಿ ಮಹಾರಾಜರು ತಮ್ಮ ತಂದೆಗೇ ಶಾಪ ಕೊಟ್ಟಂಥವ್ರು. ಹಾಗಾಗಿ ಈ 1ನೇ ಪಾದದವರಿಗೆ ಸ್ವಲ್ಪ ಪಿತೃದ್ವೇಷ ಅಂದಿರುತ್ತೆ, ತಂದೆ ನೋಡಿದರೆ ಆಗೋದಿಲ್ಲ, ತಂದೆ ಮಾತನ್ನು ಕಂಡ್ರೆ ಆಗೋದಿಲ್ಲ, ಅದು ಬಾಲ್ಯದಿಂದಲೇ ಕ್ರಮ ಆಗುತ್ತೆ ಅಥವಾ ಬೆಳೆದಂತೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೆಲವರು ಬಾಲ್ಯದಲ್ಲಿ ಚೆನ್ನಾಗಿದ್ದರು ಆಮೇಲೆ ಯೌವನ ಬಂದಂತೆ ತಂದೆಯನ್ನು ತುಂಬ ದ್ವೇಷ ಮಾಡೋದು, ತಂದೆ ಮಾತು ಕಂಡ್ರೆ ಆಗೋದಿಲ್ಲ, ತಂದೆ ನೆರಳು ಕಂಡ್ರೆ ಆಗೋದಿಲ್ಲ ಅಂತ ನೋಡ್ತೇವೆ ಅಂತ ಬಹಳಷ್ಟು ಇದ್ದಾರೆ, ಅದನ್ನು ನೋಡಿರ್ಬೋದು. ಹಾಗಾಗಿ ಇವರಿಗೆ ಅಂಥ ಒಂದು ಬುದ್ಧಿ ಈ ಉತ್ತರ ಬುಧ ನಕ್ಷತ್ರಕ್ಕೆ ಆಗುತ್ತೆ, ಬುದ್ಧಿಗಳು ಬರುತ್ತೆ. ಅಲ್ಲದೆ ಇವರಿಗೆ ಬೇರೆ ಬೇರೆ ರೀತಿಯ ಒಂದು ಮನಸ್ಸಲ್ಲಿ ಕೆಲವು ಯೋಚನೆಗಳು ಬರ್ತಾ ಇರ್ತವೆ. ಒಮ್ಮೆ ತುಂಬ ಒಂದು ಒಳ್ಳೆಯ ಯೋಚನೆಗಳು, ತುಂಬ ನಾನು ಮೇಲೆ ಹೋಗಬೇಕು, ಅಥವಾ ಒಮ್ಮೆ ತುಂಬ ಅದು ಓದಬೇಕು, ಒಮ್ಮೆ ಇಂಜಿನಿಯರಿಂಗ್ ಓದಬೇಕು, ತುಂಬ ಮೆಡಿಕಲ್ ಓದಬೇಕು, ಸೈನ್ಸ್ ಓದಬೇಕು ಅಂತ. ಆಮೇಲೆ ಸ್ವಲ್ಪ ಕಾಲದಲ್ಲಿ ಅವರಿಗೆ ಓದಿಲ್ಲ ಆಸಕ್ತಿ ಕಡಿಮೆ ಆಗುತ್ತೆ, ಅಥವಾ ಯಾವುದೇ ಒಂದು ಕೋರ್ಸಿಗೆ ಸೇರಿ ಅದನ್ನು ಅರ್ಧದಲ್ಲಿ ಕೈ ಬಿಡುವಂಥದ್ದು, ಅಥವಾ ಯಾವುದೇ ಒಂದು ಕೋರ್ಸಲ್ಲಿ ಅದನ್ನು ಮತ್ತೆ ಕಷ್ಟ ಆಗುತ್ತೆ ಅಂತ, ನಮಗೆ ಒಗ್ಗೋದಿಲ್ಲ ಅಂತೇಳಿ ಅದನ್ನು ಬಿಟ್ಟು ಬಿಡುವಂಥದ್ದೆಲ್ಲ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಜೀವನದಲ್ಲಿ ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಯಾವುದನ್ನು ಆಯ್ಕೆ ಮಾಡಬೇಕಾದ್ರೆ ತುಂಬ ಒಂದು ನಾಜೂಕಾಗಿ ಮಾಡಬೇಕು, ಜಾಗರೂಕವಾಗಿ ಮಾಡಬೇಕಾಗುತ್ತೆ. ಆತುರ ಪಡುವಂಥದ್ದು ಅದಲ್ಲ, ಅಥವಾ ತುಂಬ ನಿಮ್ಮ ನಿಮ್ಮದೇ ಒಂದು ಸ್ವಂತ ನಿರ್ಧಾರ ತೆಗೆದುಕೊಳ್ಳಲು ಅಷ್ಟು ಒಳ್ಳೆಯದಾಗೋದಿಲ್ಲ. ಆಗ ನಿಮ್ಮ ಸ್ವಂತ ನಿರ್ಧಾರ ಕೆಲವೊಮ್ಮೆ ತುಂಬ ತಪ್ಪಾಗಿ ಹೋಗ್ಬೋದು, ಅಥವಾ ನಿಮ್ಮ ಸ್ವಂತ ನಿರ್ಧಾರ ಸ್ವಲ್ಪ ದುಡುಕಿನಿಂದ ತೊಂದರೆಗಳಾಗುವಂಥದ್ದು. ಹಾಗಾಗಿ ಸ್ವಲ್ಪ ಗುರುಗಳ ಹಿರಿಯರ ಅಥವಾ ಆ ಕ್ಷೇತ್ರದಲ್ಲಿ ಅನುಭವ ಇದ್ದಂಥರ, ಆ ಕ್ಷೇತ್ರದಲ್ಲಿ ಅನುಭವ ಇದ್ದಂಥರ ನೀವು ಅದು ಅನುಭವವನ್ನು ಪಡಿಬೇಕಾಗುತ್ತೆ. ಅಥವಾ ನೀವು ಯಾವುದೇ ಒಂದು ಫೀಲ್ಡಲ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಅದರಲ್ಲಿ ತುಂಬ ಪಳಗಿ ಅನುಭವವನ್ನು ಗಳಿಸಿ. ಈಗ ಉದಾಹರಣೆಗೆ ಒಂದು ಯಾರೋ ಒಂದು ಮೆಡಿಕಲ್ ಶಾಪ್ ಇಡಬೇಕು, ಅಥವಾ ಯಾರೋ ಒಂದು ಇಂಡಸ್ಟ್ರಿ ಮಾಡಬೇಕು, ಆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಕೆಲಸ ಮಾಡಿ, ಸ್ವಲ್ಪ ದುಡಿಮೆ ಮಾಡಿ, ಅಲ್ಲಿ ಒಂದು 2-3 ವರ್ಷ 5 ವರ್ಷ ಕೆಲಸ ಮಾಡಿ, ಆ ಬಗ್ಗೆ
ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡಿದ ಬಳಿಕ ನೀವು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಹಾಗಾಗಿ ನೀವು ನಿಮ್ಮ ಸ್ವಂತ ಯೋಜನೆಯಿಂದ ಸ್ವಂತ ಬುದ್ಧಿಯಿಂದೆಲ್ಲ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕೆಲವೊಮ್ಮೆ ತೊಂದರೆಗಳು ಆಗುವಂತಿರುತ್ತೆ. ಅಥವಾ ಯಾವುದೇ ಒಂದು ಶಿಕ್ಷಣಕ್ಕೆ ಸೇರಬೇಕಾದ್ರೆ ಒಂದನೇ ಪಾದವರು ನೆನಪಿಟ್ಕೊಳ್ಳಿ, ಉತ್ತರ ಪಾದವರು ಅಂದರೆ ಯಾವುದೇ ಶಿಕ್ಷಣ ಕ್ಷೇತ್ರ ಅದರ ಬಗ್ಗೆ ಅದರ ಒಳಿತು ಕೆಡುಕನ್ನು ತಿಳಿದುಕೊಳ್ಳಿ, ಅದು ನಿಮಗೆ ಒಗ್ಗತ್ತಾ, ಅದು ನಿಮ್ಮ ಮನಸ್ಥಿತಿಗೆ ಆಗತ್ತಾ, ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಅವೆಲ್ಲ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ಉತ್ತರ ಪದ ನಕ್ಷತ್ರದ ಗಂಡಸರಲ್ಲಿ ಹೆಂಗಸರಲ್ಲಿ ನಿಮಗೆ ಜೀವನದಲ್ಲಿ ಬಾಲ್ಯದಲ್ಲಿ ಸ್ವಲ್ಪ ತುಂಬ ಏರುಪೇರು ಬರುತ್ತೆ, ಬಾಲ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ಬಾಲ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಅಲ್ಲದೆ ಶಿಕ್ಷಣದಲ್ಲಿ ಸಹ ನಿಮಗೆ ತೊಡಕೊಳ್ಳ ಬರ್ಬೋದು, ಶಿಕ್ಷಣದಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಶಿಕ್ಷಣದಲ್ಲಿ ಕೆಲವು ಹಿನ್ನಡೆ ಆಗ್ಬೋದು, ಕೆಲವರು ಅನುತ್ತೀರ್ಣ ಅಂದರೆ ಫೇಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಕೆಲವರಿಗೆ ಶಿಕ್ಷಣವನ್ನು ಯಾವುದೇ ಕಾರಣಗಳಿಗೆ ಕೆಲವೊಂದು ಒಂದಷ್ಟು ವರ್ಷಗಳ ಕಾಲ ಮೊಟಕುಗೊಳಿಸುವಂಥ ಸಾಧ್ಯತೆ ಸಹ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಈ ಉತ್ತರ ಪದ ನಕ್ಷತ್ರ ಒಂದನೇ ಪಾದವರಿಗೆ ಈ ಬಗ್ಗೆ ಸ್ವಲ್ಪ ಗಮನವನ್ನು ಗಮನಿಸಿಕೊಳ್ಬೇಕು. ಇನ್ನು ನಿಮಗೆ ಈ ನಕ್ಷತ್ರದ ಒಂದನೇ ಪಾದದವರೆಗೆ ಯಾವೆಲ್ಲ ಕ್ಷೇತ್ರಗಳು ಆಗಿ ಬರುತ್ತೆ, ನಿಮಗೆ ವಿಶೇಷವಾಗಿ ಆಗಿ ಬರುವಂಥ ಕ್ಷೇತ್ರಗಳು, ಈ ಆರ್ಟ್ಸು ಕಾಮರ್ಸ್ ಅಂತೂ ಚೆನ್ನಾಗಿ ಆಗಿಬರುತ್ತೆ. ಕೆಲವೊಬ್ಬರಿಗೆ ಲಾ ನನ್ನ ಸಹ ತುಂಬ ಆಸಕ್ತಿ ಇರುತ್ತೆ, ಯಾಕಂದರೆ ನಿಮಗೆ ಅಲ್ಲಿ ಶನಿ ಮತ್ತು ರವಿ ಅನ್ನೋರು ಲಾಗೆ ತುಂಬ ಒಂದು ಫೇಮಸ್ ಆಗ್ಬೋದು. ನೀವು ಲಾಗಳನ್ನು ಓದ್ಬೋದು, ಬಿ ಎ ಎಲ್ ಎಲ್ ಬಿ ಅಂತ ಹೇಳ್ತಾರಲ್ಲ ಅಂತ ಎಲ್ ಎಲ್ ಬಿ ಓದುವಂಥದ್ದು, ಲಾಗೆ ಸಂಬಂಧಪಟ್ಟದ್ದು. ಅಲ್ಲದೆ ನಿಮಗೆ ಸೈನ್ಸು ತುಂಬ ಸ್ವಲ್ಪ ಅಷ್ಟು ಆಗಿ ಬರೋದಿಲ್ಲ, ಸೈನ್ಸಲ್ಲಿ ತುಂಬ ನಿಮಗೆ ಆಸಕ್ತಿ ಕಡಿಮೆ ಆಗ್ಬೋದು. ಇಂಜಿನಿಯರಿಂಗ್ ಕೆಲವು ಮಟ್ಟಿಗೆ ಆಗ್ಬೋದು, ಕೆಲವೊಂದು ಇಂಜಿನಿಯರಿಂಗ್ಗಳು ಸಾಫ್ಟ್ವೇರ್ ಕಂಪ್ಯೂಟರ್ಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಮೆಕ್ಯಾನಿಕಲು ಎಲೆಕ್ಟ್ರಿಕಲು ಆಟೋಮೊಬೈಲ್ ಇತ್ಯಾದಿ ಇಂಜಿನಿಯರಿಂಗ್ಗಳು ನಿಮಗೆ ಶನಿಯ ಪ್ರಭಾವದಿಂದ ಈ ಮೆಟಲ್ಗೆ ಸಂಬಂಧ ಲೋಹಗಳಿಗೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ಅಥವಾ ಗಣಿಗಾರಿಕೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ಇತ್ಯಾದಿಗಳನ್ನು ಆಗಿ ಬರುವಂಥ ಸಾಧ್ಯತೆ ಅಷ್ಟಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳೇ ಬೆಸ್ಟ್ ನಿಮಗೆ, ಯಾಕಂದರೆ ನಿಮಗೆ ತುಂಬ ಚಂಚಲ ಮನಸ್ಸು, ತುಂಬ ದೀರ್ಘಕಾಲ ಓದಲಿಕ್ಕೆ ಆಗೋದಿಲ್ಲ, ಲಾಂಗ್ ಟರ್ಮ್ ಕೋರ್ಸ್ಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, 5 ವರ್ಷ ಓದಬೇಕು, 10 ವರ್ಷ ಓದಬೇಕು, ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಡಿಗ್ರಿಗಳೆಲ್ಲ. ಹಾಗಾಗಿ ಈ 2 ವರ್ಷ 3 ವರ್ಷಗಳ ಬಗ್ಗೆ ಒಂದು ITI ಡಿಪ್ಲೊಮಾ ಎಲ್ಲ ನೀವು ಮಾಡ್ಬೋದು, ಅದು ಶಾರ್ಟ್ ಡ್ಯೂರೇಷನ್ ಕೋರ್ಸ್ಗಳು, ಮೆಕ್ಯಾನಿಕಲ್ ಕೋರ್ಸ್ಗಳು, ಎಲೆಕ್ಟ್ರಿಷಿಯನ್ಸ್ ಆಗುವಂಥದ್ದು, ಅದು ಬೇರೆ ಬೇರೆ ರೀತಿಯ ಟೆಕ್ನಿಷಿಯನ್ ಆಗುವಂಥದ್ದು, ಲ್ಯಾಬ್ ಟೆಕ್ನಿಷಿಯನ್ ಆಗುವಂಥದ್ದು, ನರ್ಸಿಂಗ್ ಓದುವಂಥದ್ದು, ಅಂತ್ಯ ಒಂದು ಹೆಲ್ಪರ್ಗಳು ಸರ್ವಿಸ್ಗಳು ಮಾಡುವಂಥದ್ದೆಲ್ಲ ಇಂಥ ಬೇರೆ ಬೇರೆ ರೀತಿಯ ಕೆಲಸಗಳು. ಅಥವಾ ಈಗ ಬರುವಷ್ಟು ಶಾರ್ಟ್ ಡ್ಯೂರೇಷನ್ ಕೋರ್ಸ್ಗಳು ಇದೆ, ಮಹಿಳೆಯರಿಗೆ ಇದೆ, ಪುರುಷರಿಗೆ ಇದೆ, ಅದು ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಥೆರಪಿ ಕೋರ್ಸ್ ಇರ್ಬೋದು, ಅದು ಬೇರೆ ಬೇರೆ ರೀತಿಯ ಈ ಡೆಕೋರೇಷನ್ ಕೋರ್ಸ್ಗಳು ಅಂತೆಲ್ಲ ಇರುತ್ತೆ. ಈಗ ಬಹಳಷ್ಟು ಕೋರ್ಸ್ಗಳು ಅಂತ ಶಾರ್ಟ್ ಡ್ಯೂರೇಷನ್ಗಳನ್ನು ಕೋರ್ಸ್ಗಳು ಮಾಡಿ ನಿಮ್ಮ ಜೀವನ ರೂಪಿಸಿಕೊಳ್ಳಬಹುದಾಗುತ್ತೆ. ಅಲ್ಲದೆ ನೀವು ರಾಜಕೀಯ ಕ್ಷೇತ್ರದಲ್ಲಿ ಸಹ ಒಂದು ಮಿಂಚಬಹುದು, ರಾಜಕೀಯದಲ್ಲಿ ತುಂಬ ಎತ್ತರಕ್ಕೆ ಹೋಗೋದು ಕಡಿಮೆ ನೀವು, ಯಾಕಂದರೆ ನಿಮಗೆ ಶನಿ ಮತ್ತು ರವಿಯ ಕಾಂಟ್ರವರ್ಸಿ ಇರೋದ್ರಿಂದ ನೀವು ಸ್ವಲ್ಪ ಮೇಲೆ ಹೋಗಬೇಕಂದ್ರೆ ಸ್ವಲ್ಪ ಕೆಳಗೆ ಬೀಳ್ತಾರೆ, ಅಥವಾ ಬೇರೆಯವರು ನೀವು ಹತ್ತಿದ ಎಣ್ಣೆಯನ್ನು ಬೀಳಿಸ್ತಾರೆ. ಹಾಗಾಗಿ ಈ ಒಂದನೇ ಪಾದವರು ರಾಜಕೀಯದಲ್ಲಿ ತುಂಬ ಮೇಲೆ ಹೋಗೋದು ಸ್ವಲ್ಪ ಕಡಿಮೆ ಇರುತ್ತೆ, ನೀವು ಅರ್ಧದಲ್ಲಿ ಅದನ್ನು ವಾಪಸ್ ಬರಬೇಕಾಗ್ತದೆ, ಅರ್ಧದವರೆಗೆ ತೃಪ್ತಿ ಪಟ್ಟುಕೊಳ್ಬೇಕು, ನಿಮಗೆ ಸಿಕ್ಕಿದ ಸ್ಥಾನ ಅಷ್ಟೇ ತಪ್ಪಿಕೊಳ್ಳಿ. ರಾಜಕೀಯದಲ್ಲಿ ಹೆಲ್ಪರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಪೊಲಿಟಿಷಿಯನ್ಗಳ ಅನುಯಾಯಿಗಳಿರುವಂಥ ಅಥವಾ ಅವರ ಒಂದು ಚೇಲಗಳಂತ ಹೇಳ್ತಾರೆ, ಅವರ ಹಿಂದೆ ಮುಂದೆ ಹೋಗಿ ಅವ್ರ ಮುಂದೆ ಕೆಲಸ ಮಾಡುವಂಥದ್ದು, ಅಂತ ಬ್ರೋಕರ್ಗಳಾಗುವಂಥದ್ದು, ಬೇರೆ ಬೇರೆ ರೀತಿಯ ಏಜೆಂಟ್ಗಳಾಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಈ ಕಮಿಷನ್ ಬರುವಂಥ ಬೇಸಿಸಲ್ಲಿ ಕೆಲಸ ಮಾಡೋದು ಅವೆಲ್ಲ ಮಾಡ್ಬೋದು. ಅಲ್ಲದೆ ಸ್ವಂತ ಉದ್ಯಮ ವ್ಯಾಪಾರ ಸಹ ಮಾಡ್ಬೋದು, ನೀವು ಯಾವುದೇ ರೀತಿಯ ಸ್ವಂತ ಉದ್ಯಮ ವ್ಯಾಪಾರ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ನೀವು ಅದನ್ನು ನಿಮಗೆ ಅನುಭವನ ಗಳಿಸ್ಕೊಂಡು ಮಾಡಿ, ಅಥವಾ ನಿಮಗೆ ಸ್ವಂತವಾಗಿ ನಿಮಗೆ ಏನಾದರೂ ಅದರ ಬಗ್ಗೆ ನಾಲೆಜ್ ಇಲ್ಲ, ಅನುಭವ ಇಲ್ಲ. ಈಗ ಒಬ್ಬನಿಗೆ ಹೋಟೆಲ್ ಇಡಬೇಕಾದ್ರೆ ಹೋಟೆಲ್ ಎ ಟು ಜಡ್ಡೆಲ್ಲ ಗೊತ್ತಿರೋ ಒಳ್ಳೆಯದು, ಯಾಕಂದರೆ ಅವನಿಗೆ ಚಹಾ ಮಾಡಲಿಕ್ಕೆ ಗೊತ್ತಿರಬೇಕು, ದೋಸೆ ಹಾಕ್ಲಿಕ್ಕೆ ಇರ್ಬೋದು, ಇಡ್ಲಿ ಬೇಗ ಇರ್ಬೋದು, ಹಿಟ್ಟು ಹೇಗೆ ಕಲಿಸಬೇಕು ಅದೆಲ್ಲ ಗೊತ್ತಿರಬೇಕು. ಅವೆಲ್ಲ ಗೊತ್ತಿದ್ರೆ ಮಾತ್ರ ಅದನ್ನು ಹೋಟೆಲ್ ಮಾಡಿ ಸಕ್ಸಸ್ ಆಗ್ತಾನೆ. ನೀವು ನಿಮಗೆ ಅದನ್ನು ಅನುಭವ ಇಲ್ಲದೆ ಯಾರದೇ ಮಾತಿನಿಂದ ಅದು ನಿಮ್ಮಲ್ಲಿರುವ ಬಂಡವಾಳನ್ನೆಲ್ಲ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಅನುಭವ ಗಳಿಸಿಕೊಂಡು ನೀವು ಅದೇ ಕೆಲಸ ಮಾಡ್ಬೋದು. ಹಾಗಾಗಿ ಜೀವನದಲ್ಲಿ ನಿಮಗೆ ಪದೇ ಪದೇ ಏರು ಬೀಳಿರುತ್ತೆ, ಪದೇ ಪದೇ ಏರುಪೇರಿರುತ್ತೆ, ಕೆಲವೊಮ್ಮೆ ತುಂಬ ಹಣಕಾಸು ನಷ್ಟ ಆಗ್ಬೋದು, ಕೆಲವೊಮ್ಮೆ ತುಂಬ ಪೂರ್ತಿ ಲಾಸ್ ಆಗ್ಬೋದು. ಆದರೂ ನೀವು ಧೃತಿ ಕೆಡೋದಿಲ್ಲ, ಯಾಕಂದರೆ ನಿಮಗೆ ಅಲ್ಲಿ ಮತ್ತೆ ರವಿ ನಿಮ್ಮನ್ನು ಎಚ್ಚರ ಮಾಡ್ತಾನೆ. ಸೂರ್ಯನು ಯಾವ ರೀತಿ ಹಗಲು ಬರೋದು, ರಾತ್ರಿ ಬಳಿಕ ರಾತ್ರಿ ಕಳೆದ ಬಳಿಕ ಯಾವ ರೀತಿ ಹಗಲಾಗುತ್ತೋ, ಆಗ ನಿಮಗೆ ಒಂದು ಕೆಟ್ಟ ಎಪಿಸೋಡ್ ನ ಬಳಿಕ ಒಂದು ಒಳ್ಳೆಯ ಎಪಿಸೋಡ್ ನಿಮಗೆ ಜೀವನದಲ್ಲಿ ಬರ್ತಾ ಇರುತ್ತೆ. ಆಮೇಲೆ ನೀವು ಮತ್ತೆ ಉದ್ಧಾರ ಆಗ್ತೀರ, ಮತ್ತೆ ಸರಿ ಆಗ್ತೀರ. ಆದರೆ ಹಳೆಯ ತಪ್ಪನ್ನು ಪದೇ ಪದೇ ಮಾಡಲಿಕ್ಕೆ ಹೋಗಬಾರ್ದು, ಅದರ ಜೀವನದಲ್ಲಿ ತುಂಬ ಏಟು ತಿಂತೀರ, ಏಟು ತಿಂದ ಮೇಲೆ ಸ್ವಲ್ಪ ಅದನ್ನು ತಪ್ಪನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಸುಮಾರು ಮಧ್ಯ ವಯಸ್ಸಿನಿಂದ ತುಂಬ ಏಳಿಗೆ ಆಗುತ್ತೆ, ಅಲ್ಲಿವರೆಗೂ 30 ವರ್ಷ 35 ವರ್ಷ ಸ್ವಲ್ಪ ಏಳು ಜಾಸ್ತಿ ಇರುತ್ತೆ, 35 ಬಳಿಕ ನಿಮಗೆ ಒಂದು ಸ್ಟೆಬಿಲಿಟಿ ಎಲ್ಲ ಬರುತ್ತೆ. ಅಲ್ಲದೆ ಸ್ವಲ್ಪ ಮದುವೆಗೆ ವಿಳಂಬ ಆಗ್ಬೋದು, ಅಥವಾ ಮಕ್ಕಳಾಗೋದು ವಿಳಂಬ ಆಗ್ಬೋದು, ಅಥವಾ ಮನೆ ಕಟ್ಟಲಿಕ್ಕೆ ಸ್ವಲ್ಪ ವಿಳಂಬಗಳಾಗ್ಬೋದು, ಅಥವಾ ಕೆಲವೊಬ್ಬರಿಗೆ ಸ್ವಂತ ಮನೆಯ ಯೋಗ ಅಷ್ಟೊಂದು ಉತ್ತಮವಾಗಿ ಬರುತ್ತೆ. ನಿಮ್ಮ ಒಂದು ಪಾರ್ಟ್ನರ್ ಅಥವಾ ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಯ ಗಂಡನ ಜೊತೆಗೆ ಅಂಥ ಒಂದು ಉತ್ತಮ ಯೋಗ ಇದ್ದರೆ ಆಗ ಸ್ವಲ್ಪ ಮನೆಯ ಒಂದು ಯೋಗ ಬರುತ್ತೆ. ಹಾಗಾಗಿ ಒಂದನೇ ಪಾದರು ವಿಶೇಷವಾಗಿ ನೀವು ಜೀವನದಲ್ಲಿ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ನೀವು ನಿಮ್ಮ ನಕ್ಷತ್ರದ ದೋಷ ನಿವಾರಣೆಗಾಗಿ ವಿಶೇಷವಾಗಿ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಭಕ್ತಿ, ಗುರುವಿಗೆ ಸಂಬಂಧಪಟ್ಟ ಭಕ್ತಿ, ಜೊತೆಗೆ ರವಿಗೆ ಸಂಬಂಧಪಟ್ಟದ್ದು ಅಂದರೆ ವಿಶೇಷವಾಗಿ ನೀವು ಎಲ್ಲ ಗುರುಕ್ಷೇತ್ರಗಳನ್ನು ಅಥವಾ ದತ್ತಾತ್ರೇಯ ಸ್ವಾಮಿಗಳನ್ನು ಅಥವಾ ರಾಘವೇಂದ್ರ ಸಾಯಿಬಾಬಾ ರೂಪದ ಗುರುಗಳನ್ನು, ಇಲ್ಲದೆ ಈ ಶಿವ ಮತ್ತು ವಿಷ್ಣು ಎರಡನ್ನೂ ನೀವು ಭಕ್ತಿ ಮಾಡಬೇಕು. ಅಂದರೆ ಇಲ್ಲಿ ರವಿ ಆರೋದ್ರಿಂದ ರವಿಯು ಸೂರ್ಯನಾರಾಯಣ ಎಂದು ಹೇಳಲ್ಪಡುತ್ತಾನೆ. ಆದರೆ ನಾರಾಯಣನ ಒಂದು ಅಂಶವಾಗಿರೋದ್ರಿಂದ ಅಲ್ಲಿ ನಾರಾಯಣ ವಿಷ್ಣುವಿನ ಅಂಶವಾಗಿರುತ್ತೆ, ಅಲ್ಲಿ ಶಿವನ ಅಂಶವು ಸಹ ಶನಿ ಮಹಾತ್ಮನ ಪ್ರೀತಿಯಿದೆ. ಹಾಗಾಗಿ ವಿಷ್ಣು ಮತ್ತು ಶಿವನಿಗೆ ಸಂಬಂಧಪಟ್ಟ ಭಕ್ತಿ ಮಾಡಿ, ನಾರಾಯಣ ಕೃಷ್ಣ ರೂಪದಲ್ಲೋ ರಾಮ ರೂಪದಲ್ಲೋ ಭಕ್ತಿ ಮಾಡಿ, ಜೊತೆಗೆ ಶಿವನ ದೇವಾಲಯಗಳ ಸಂದರ್ಶನ ಮಾಡಿ, ಶಿವಾಲಯಗೆ ಅಭಿಷೇಕಗಳನ್ನು ಕೊಡುವಂಥದ್ದು,
ಶನಿವಾರ ಭಾನುವಾರ ಮತ್ತು ಗುರುವಾರದಂದು ವಿಶೇಷವಾಗಿ ಭಕ್ತಿಗಳನ್ನು ಮಾಡಿ ಗುರುವಾರದಂದು ಗುರು ಕ್ಷೇತ್ರ ಸ್ತೋತ್ರವನ್ನು ಪಠಿಸಿ, ಶನಿವಾರದಂದು ಶನಿ ಮತ್ತು ಆಂಜನೇಯರ ಸ್ತೋತ್ರ ಪಠಿಸಿ, ರವಿವಾರದಂದು ವಿಷ್ಣು ಮತ್ತು ಶಿವನ ಸ್ತೋತ್ರವನ್ನು ಪಠಿಸಿ ಅಥವಾ ಅಂಥ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ಈ ಒಂದನೇ ಪಾದರಿಗೆ ಜೀವನದಲ್ಲೆಲ್ಲ ಒಳ್ಳೆಯದಾಗತ್ತೆ. ಮುಂದೆ ನೋಡೋಣ ಈ ನಕ್ಷತ್ರದ ಎರಡನೇ ಪಾದ, ಉತ್ತರ ಪಾದರಿಂದ ಎರಡನೇ ಪಾದ. ಇಲ್ಲಿ ನಿಮ್ಮ ನಿಯಂತ್ರಕರು ಶನಿ ಮತ್ತು ಬುಧ ಆಗಿರ್ತಾರೆ. ಶನಿ ಮತ್ತು ಬುಧ ನಿಮ್ಮ ಮೂಲ ನಿಯಂತ್ರಕ ಆಗಿರ್ತಾರೆ, ಇದು ಪರವಾಗಿಲ್ಲ. ಶನಿ ಮತ್ತು ಬುಧರಿಗೆ ಮೈತ್ರಿ ಇದೆ, ಹಾಗಾಗಿ ಇವರಿಗೆ ಜೀವನದಲ್ಲಿ ವಿದ್ಯೆ ಹಿಡಿಯುತ್ತೆ, ಬುದ್ಧಿ ಹಿಡಿಯುತ್ತೆ, ಯಶಸ್ಸಾಗುತ್ತೆ, ಕೀರ್ತಿ ಬರುತ್ತೆ, ಜೊತೆಗೆ ಇವರಿಗೆ ಒಂದು ಜೀವನದಲ್ಲಿ ಏಳಿಗೆ ಬೇಗ ಬೇಗನೆ ಆಗುತ್ತೆ, ಅಡೆತಡೆಗಳು ಸ್ವಲ್ಪ ಕಡಿಮೆ ಬರುವಂಥದ್ದು. ಹಾಗಾಗಿ ಇವರು ಬಾಲ್ಯದಲ್ಲಿ ಇರ್ಬೋದು, ಯೌವನದಲ್ಲಿ ಇರ್ಬೋದು, ಅಥವಾ ಜೀವನದಲ್ಲಿ ಪದೇ ಪದೇ ಒಳ್ಳೆಯದನ್ನು ಗಳಿಸ್ತಾ ಇರ್ತಾರೆ. ಇವರಿಗೆ ಕೀರ್ತಿ ಬರುತ್ತೆ, ಅಥವಾ ಪದೇ ಪದೇ ಒಂದು ಬಹುಮಾನಗಳು ಬರ್ಬೋದು, ಪ್ರಶಸ್ತಿಗಳು ಬರ್ಬೋದು, ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಬರ್ಬೋದು, ತಾವು ಮಾಡುವಂಥ ಕ್ಷೇತ್ರದಲ್ಲಿ ತುಂಬ ಅಪೂರ್ವದ ಸ್ಥಾನ ಮಾಡ್ತಾರೆ. ಅಲ್ಲದೆ ಇವರಿಗೆ ಕಲೆ ಮತ್ತು ಸಾಹಿತ್ಯ ಎರಡನೇ ಪಾದವರಿಗೆ ಶನಿ ಮತ್ತು ಬುಧ ನಿಯಂತ್ರ ಎರಡನೇ ಪಾದವರಿಗೆ ಝ ಅಕ್ಷರ ಬರುತ್ತೆ. ಝ ಅಂದರೆ ಝಾನ್ಸಿ ರಾಣಿ ಅಂತ ಹೇಳ್ತಾರಲ್ಲ, ಅಂಥ ಝ ಅಕ್ಷರ ಬರುವಂಥದ್ದು. ಆ ಝ ಅಕ್ಷರ ಬರುವಂಥ ಎರಡನೇ ಪಾದವರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾರೆ. ಕಲಾಕಾರರು ಹೌದು, ಕಲಾವಿದರು ಹೌದು, ಸಾಹಿತಿಗಳು ಹೌದು, ಸಾಹಿತ್ಯ ಬರವಣಿಗೆ ಬರೆಯುವಂಥವ್ರು ಅಥವಾ ಪ್ರೆಸ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಈ ಆರ್ಟ್ಸ್ ಅಲ್ಲದೆ ಕಾಮರ್ಸ್ ಎರಡರಲ್ಲೂ ಇವರಿಗೆ ಮೇಲ್ಗೆ ಬರುತ್ತೆ. ಇವರಿಗೆ ತುಂಬ ಒಳ್ಳೆಯದನ್ನು ಆರ್ಟ್ಸು ಕಾಮರ್ಸು ಬಿಸ್ನೆಸ್ಸು ಮ್ಯಾನೇಜ್ಮೆಂಟ್ ಅವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೈನ್ಸು ಸೆಕೆಂಡರಿಯಾಗಿ ತೆಗೆದುಕೊಳ್ಬೋದು, ಹಾಗೆ ಸೈನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದರೆ ಈಗಿನ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂಥದ್ದೆಲ್ಲ ಆಗುತ್ತೆ. ಮೆಕ್ಯಾನಿಕಲ್, ಆಟೋಮೊಬೈಲ್ ಅಷ್ಟು ಚೆನ್ನಾಗಿ ಆಗ್ಬಿಡೋದಿಲ್ಲ. ಸಾಫ್ಟ್ವೇರ್ ಇಂಜಿನಿಯರಿಂಗು, ಕಂಪ್ಯೂಟರ್ ಅವೆಲ್ಲ ಆಗುತ್ತೆ. ಅಂದರೆ ಬುದ್ಧಿ ಉಪಯೋಗಿಸಿ ಮಾಡುವಂಥ ಕ್ಷೇತ್ರಗಳಿಗೆ ಚೆನ್ನಾಗಿ ಆಗ್ಬಿಡುತ್ತೆ. ಅಲ್ಲಿ ಬುಧ ನಿಮ್ಮ ನಿಯಂತ್ರಕನಾಗಿದ್ದಾನೆ, ಶನಿ ಯೋಗತೆಗಿರುವಂಥ ಬುಧನು ತುಂಬ ಒಂದು ನಿಮ್ಮನ್ನು ಚುರುಕಾಗಿ ಮಾಡ್ತಾನೆ. ಹಾಗೆ ಬುದ್ಧಿ ಉಪಯೋಗಿಸಿ ತಲೆ ಓಡಿಸಿ ಮಾಡುವಂಥ ಕೆಲಸಗಳಿರ್ಬೋದು. ಜೊತೆಗೆ ಅಕೌಂಟೆಂಟ್ಗಳು, ಚಾರ್ಟೆಡ್ ಅಕೌಂಟೆಂಟು, ಸಿ ಎಗಳು, ಬಿ ಎ, ಬಿ ಬಿ ಎಮ್ಮು, ಹಾಗೆ ಎಮ್ ಬಿ ಎ ಮತ್ತು ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಎಚ್ ಆರ್ಗಳನ್ನು ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಒಂದು ಈ ಕಾಮರ್ಸ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಸ್ಪೆಷಲೈಸೇಷನ್ ಕೋರ್ಸ್ಗಳನ್ನು ಮಾಡುವಂಥದ್ದು, ಇವೆಲ್ಲ ನಮಗೆ ಚೆನ್ನಾಗಿ ಆಗ್ಬಿಡುತ್ತೆ. ಅಲ್ಲದೆ ಈ ವ್ಯಾಪಾರ ಕ್ಷೇತ್ರದ ಸರ್ ಮಿಂಚ್ಬೋದು, ಬುಧನ ನಮಗೆ ಚೆನ್ನಾಗಿರೋದು, ಆತನು ವ್ಯಾಪಾರವನ್ನು ಸೂಚಿಸ್ತಾನೆ. ಹಾಗೆ ವ್ಯಾಪಾರಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳು, ದಿನಸಿ ಇರ್ಬೋದು ಅಥವಾ ಈ ಬಟ್ಟೆ ಬೇರೆ ವ್ಯಾಪಾರ, ಗಾರ್ಮೆಂಟ್ಸ್ ವ್ಯಾಪಾರ, ಫ್ಯಾನ್ಸಿಗಳ ವ್ಯಾಪಾರ, ಹೆಚ್ಚಿನ ಎಲ್ಲ ವ್ಯಾಪಾರಗಳು ನಿಮಗೆ ಆಗಿಬರುವಂಥದ್ದಾಗಿರುತ್ತೆ. ಅಲ್ಲದೆ ನೀವು ವ್ಯಾಪಾರ ಅಲ್ಲದೆ ನೀವು ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡೋದು, ಬ್ರೋಕರ್ ಕಮಿಷನ್ ಏಜೆಂಟ್ ಆಗಿ ಮಾಡ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಆನ್ಲೈನ್ನಲ್ಲಿ ಬರುವಂಥ ಆನ್ಲೈನಲ್ಲಿ ಸಂಪಾದನೆ ಮಾಡೋದು, ತಲೆ ಉಪಯೋಗಿಸಿ ಬುದ್ಧಿ ಉಪಯೋಗಿಸಿ ಮಾಡೋದು, ಆನ್ಲೈನ್ನಲ್ಲಿ ಮಾಡುವಂಥ ಕೆಲಸಗಳು ನಿಮಗೆ ಆಗ್ಬಿಡುತ್ತೆ. ಅಲ್ಲದೆ ಈ ಕೆಲವು ರಿಟಲೇಚರ್ಗಳನ್ನು ಬರೀತಾರೆ, ಅಥವಾ ಸ್ಕ್ರಿಪ್ಟ್ಗಳನ್ನ ಬರುವಂಥ ಸಿನಿಮಾ ಟಿವಿಗಳಿಗೆ ಸ್ಕ್ರಿಪ್ಟ್ಗಳನ್ನ ಬರಿಬೋದು, ಅದು ಬೇರೆ ಬೇರೆ ರೀತಿಯ ಕತೆ, ಕಾದಂಬರಿ, ಕವನಗಳನ್ನು ಬರುವಂಥದ್ದು ಇವೆಲ್ಲ ಮಾಡೋದು, ಇವೆಲ್ಲ ನಿಮಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಅಲ್ಲದೆ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಫೀಲ್ಡ್ ಸಹ ನಿಮಗೆ ಆಗ್ಬರುತ್ತೆ. ಹಾಗಾಗಿ ಈ ಬುಧನ ಮತ್ತು ಶನಿಯ ನಿಯಂತ್ರಣ ಇರೋದ್ರಿಂದ ನೀವು ಸ್ವಲ್ಪ ಚೆನ್ನಾಗಿ ಎಲ್ಲ ಜೀವನದಲ್ಲಿ ಸೆಟ್ಲ್ ಆಗ್ತೀರಾ, ಎಲ್ಲ ಸಾಧನೆ ಮಾಡ್ತೀರಾ. ಆದರೆ ನಿಮಗೆ ಒಂದು ಕೊರತೆ ಅಂದರೆ ನಿಮಗೆ ಜೀವನದಲ್ಲಿ ಪದೇ ಪದೇ ಏನಾದರೂ ಕೆಟ್ಟ ಅಪವಾದಗಳು ಬರ್ತಾಯಿರ್ತವೆ. ಕೆಲವೊಮ್ಮೆ ನೀವಾಗಿನ ಕೆಟ್ಟ ಕೆಲಸಗಳನ್ನು ಮಾಡಿರ್ತೀರಾ, ಅದೇನಾದರೂ ತೊಂದರೆಗಳನ್ನ, ತೊಡಕುಗಳನ್ನ ಅಥವಾ ವಂಚನೆಗಳನ್ನು, ಏನಾದರೂ ಒಂದು ಕೆಟ್ಟದನ್ನು ಕೆಲಸ ನೀವು ಮಾಡಿರ್ತೀರಾ. ಆದರೆ ಕೆಲವು ಸಲ ನೀವು ಮಾಡದೆ ಸಹ ನಿಮಗೆ ಅಪವಾದಗಳು ಬರುತ್ತವೆ. ನೀವು ಒಳ್ಳೇದು ಮಾಡಿದ್ರೆ ಸಹ ನಿಮಗೆ ಅಪವಾದ ಬರುವಂಥದ್ದು ಪದೇ ಪದೇ ಇರುತ್ತೆ ಜೀವನದಲ್ಲಿ. ಹಾಗಾಗಿ ಅಪವಾದ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಇನ್ನು ನೀವು ಕಲಾರಂಗದಲ್ಲಿ ಈ ಟಿ ವಿ, ಸಿನಿಮಾ, ಮೀಡಿಯಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರನೂ ಮಾಡ್ಬೋದು, ಡಿಸೈನಿಂಗ್ಗಳನ್ನು ಮಾಡ್ಬೋದು ಅಥವಾ ಕಂಪ್ಯೂಟರ್ ಗ್ರಾಫಿಕ್ ಅಂತೆಲ್ಲ ಮಾಡ್ಬೋದು. ಅಲ್ಲದೆ ಈ ಟಿ ವಿ, ಸಿನಿಮಾ, ಮೀಡಿಯಲ್ಲಿ ಆ್ಯಕ್ಟಿಂಗ್ ಸಹ ಮಾಡುವಂಥದ್ದು ಅಥವಾ ಅದಕ್ಕೆ ನಿರ್ದೇಶನ ಮಾಡ್ಬೋದು. ಹಾಗಾಗಿ ನಿಮಗೆ ಮನೋರಂಜನಾ ಕ್ಷೇತ್ರ ಆಗ್ಬಿಡುತ್ತೆ, ಸಾಹಿತ್ಯ ಕ್ಷೇತ್ರ ಆಗ್ಬಿಡುತ್ತೆ, ಕಲೆಗಳು, ಯಾವುದೇ ರೀತಿಯ ಫೈನ್ ಆರ್ಟ್ಸ್ಗಳು, ಪೇಂಟಿಂಗ್ಗಳು, ಹೆಚ್ಚಿನ ಎಲ್ಲ ಕ್ಷೇತ್ರಗಳು ನಿಮಗೆ ಆಗಿಬರುತ್ತೆ. ಆ ನಿಮಗೆ ಆಗುವಂಥ ಕ್ಷೇತ್ರದಲ್ಲಿ ಚೆನ್ನಾಗಿ ಸಾಧನೆ ಮಾಡಿ ಮುಂದೆ ಬರ್ಬೋದು. ಇನ್ನು ನಿಮಗೆ ಇಂಜಿನಿಯರಿಂಗ್, ಸೈನ್ಸು ಸ್ವಲ್ಪ ಎರಡನೇ ಸೆಕೆಂಡರಿಯಾಗಿ ಬರುತ್ತೆ, ತುಂಬ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಓನ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗು, ಅದು ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್, ರೋಬೋಟಿಕ್ ಅಂತ ಹೇಳ್ತಿಲ್ಲ, ತಲೆ ಉಪಯೋಗಿಸಿ ಮಾಡುವಂಥ, ಬುದ್ಧಿ ಉಪಯೋಗಿಸಿ ಮಾಡುವಂಥ ಇಂಜಿನಿಯರಿಂಗ್ಗಳು ಅವೆಲ್ಲ ಸ್ವಲ್ಪ ನಿಮಗೆ ಚೆನ್ನಾಗಿ ಆಗಿಬರುತ್ತೆ. ಇನ್ನು ಉಳಿದಂತೆ ನಿಮಗೆ ಜೀವನದಲ್ಲಿ ಮದುವೆ, ಮಕ್ಕಳು ಆಗುವಂಥದ್ದು, ಇನ್ನಿತರ ವಿಚಾರಗಳಿಗೆ ಯಾವುದೇ ಅಡೆತಡೆಗಳು ಬರಲ್ಲ, ಅವೆಲ್ಲ ಕಾಲಕಾಲಕ್ಕೆ ಚೆನ್ನಾಗಾಗುತ್ತೆ. ಉದ್ಯೋಗವು ಚೆನ್ನಾಗಿ ಸಿಗುತ್ತೆ, ಅಥವಾ ಯಾವುದೇ ಉದ್ಯೋಗದಲ್ಲಿ ನಿಮಗೆ ಕೊರತೆ ಬಂದರೂ ಮತ್ತೆ ನೀವು ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಬೇರೆ ಉದ್ಯೋಗನ ಕಂಡುಕೊಳ್ತೀರಾ. ಹಾಗಾಗಿ ನಿಮಗೆ ಜೀವನದಲ್ಲಿ ಸ್ವಲ್ಪ ಅಷ್ಟು ಖಾಲಿಯಾಗಿರೋದಿಲ್ಲ, ಚೆನ್ನಾಗಿ ಒಂದು ಸಾಧನೆ ಎಲ್ಲ ಮಾಡ್ತೀರಾ. ಕುಟುಂಬದ ಮೇಲೆ ಪ್ರೀತಿ ಇರುತ್ತೆ, ಬಂಧುಗಳ ಮೇಲೆ ಪ್ರೀತಿ ಇದೆ, ಎಲ್ಲರ ಜೊತೆಗೆ ಒಂದು ಚೆನ್ನಾಗಿ ನೀವು ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಟುಕೊಳ್ತೀರಾ. ಅಂದರೆ ನಿಮಗೆ ಒಂಥರ ಒಂದು ಜಾಣ್ಮೆಯ ಬುದ್ಧಿ ಇರುತ್ತೆ, ಹಾಗಾಗಿ ಯಾರ ಜೊತೆಗೂ ಅಷ್ಟು ನೀವು ನಿಷ್ಠುರ ಮಾಡಿಕೊಳ್ಳೋದಿಲ್ಲ, ಒಂದು ಶಾಂತ ಚಿತ್ತ, ಪ್ರಸನ್ನ ಚಿತ್ತವಾಗಿ ಇರ್ತೀರಾ. ಜೀವನದಲ್ಲಿ ಗಂಡಸರಲ್ಲಿ, ಹೆಂಗಸರಲ್ಲಿ, ಉತ್ತರ ಪಾದ ನಕ್ಷತ್ರ ಎರಡನೇ ಪಾದರಿಗೆ ಜೀವನದಲ್ಲಿ ತುಂಬ ಅಭಿವೃದ್ಧಿಗೆ ಚೆನ್ನಾಗಿ ಆಗುತ್ತೆ. ನೀವು ವಿಶೇಷವಾಗಿ ನಿಮ್ಮ ಗುರು, ಶನಿ ಮತ್ತು ಬುಧ ಆ ಮೂರು ಗ್ರಹಗಳಿಗೆ ಸಂಬಂಧಪಟ್ಟ ಭಕ್ತಿ, ಅಂದರೆ ಗುರು, ಶನಿ, ಬುಧ ಅಂದರೆ ಅಲ್ಲಿ ನೀವು ವಿಶೇಷವಾಗಿ ಶಿವನ ಭಕ್ತಿ, ವಿಷ್ಣುವಿನ ಭಕ್ತಿ ಮಾಡಬೇಕು. ಬುಧನಿಗಾಗಿ ನೀವು ಗಣೇಶ ಮತ್ತು ವಿಷ್ಣುವಿನ ಭಕ್ತಿ ಮಾಡಬೇಕಾಗತ್ತೆ. ಅಲ್ಲಿ ಆಂಜನೇಯ, ಗಣೇಶ, ವಿಷ್ಣುವಿನ ಭಕ್ತಿ, ಜೊತೆಗೆ ನಿಮ್ಮ ಕುಲದೇವಿ ಅಥವಾ ಮಹಾಲಕ್ಷ್ಮಿ ತಾಯಿ ಭಕ್ತಿ ಮಾಡಿ. ಅದರ ಜೊತೆಗೆ ಈ ಆಂಜನೇಯ ಮತ್ತು ಶನಿ ಮಾತಾಡ ಭಕ್ತಿ ಶನಿವಾರದಂದು ಮಾಡಿ. ವಿಶೇಷವಾಗಿ ನೀವು ಗುರುವಾರ, ಬುಧವಾರ, ಶನಿವಾರ ವಿಶೇಷವಾದ ಭಕ್ತಿಯನ್ನು ಮಾಡೋದು. ಗುರುವಾರದಂದು ಗುರು ಸ್ತೋತ್ರ ಅಥವಾ ಶಿವನ ಸ್ತೋತ್ರ, ದತ್ತಾತ್ರೇಯ ಸ್ತೋತ್ರವನ್ನು ಮಾಡಿ. ಜೊತೆಗೆ ಬುಧವಾರದಂದು ಗಣೇಶ ಮತ್ತು ಕೃಷ್ಣನನ್ನು ಭಕ್ತಿ ಮಾಡಿ. ಶನಿವಾರದಂದು ಆಂಜನೇಯ ಮತ್ತು ಶನಿ ಮಹಾತ್ಮರನ್ನು ಭಕ್ತಿ ಮಾಡಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಎರಡನೇ ಪಾದವರು ನೆರವೇರುತ್ತೆ. ಇದೀಗ ನೋಡೋಣ ಮುಂದೆ
ಮೂರನೇ ಪದಕ್ಕೆ ಜ್ಞಾ ಅಕ್ಷರ ಬರುತ್ತೆ, ಜ್ಞಾನ ಅಂತ ಬರ್ತೀವಲ್ಲ ಅಂತ ಜ್ಞಾನದ ಜ್ಞಾ ಅಕ್ಷರ ಬರುತ್ತೆ. ಇದಕ್ಕೆ ಶನಿ ಮತ್ತು ಶುಕ್ರ ನಿಯಂತ್ರಕ, ಮೂರನೇ ಪಾದ ನಿಯಂತ್ರಕ ಶನಿ ಮತ್ತು ಶುಕ್ರ ಆಗಿದ್ದಾರೆ. ಹಾಗಾಗಿ ಇದು ಹೊಸ ಒಳ್ಳೆಯ ಕಾಂಬಿನೇಷನ್, ಶನಿಗೂ ಶುಕ್ರರಿಗೂ ಮೈತ್ರಿ ಇದೆ, ಶನಿ ಮತ್ತು ಶುಕ್ರರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ನಕ್ಷತ್ರದವರಿಗೆ ಜೀವನದಲ್ಲಿ ಎಲ್ಲ ಒಂದು ಸಾಧನೆ ಮಾಡುವ ಅವಕಾಶಗಳು ತಾನಾಗಿ ಬರುತ್ತೆ, ಅದೃಷ್ಟ ಚೆನ್ನಾಗಿರುತ್ತೆ. ಇವರಿಗೆ ಶುಕ್ರನ ಅನುಗ್ರಹದಿಂದ ಇವರಿಗೆ ತುಲಾನಾಂಶದಲ್ಲಿರುತ್ತೆ, ಇವರಿಗೆ ಹುಟ್ಟಿದಾಗಲಿಂದ ಸ್ವಲ್ಪ ಅದೃಷ್ಟ ಚೆನ್ನಾಗಿರುತ್ತೆ. ಇವರ ಹುಟ್ಟಿನಿಂದ ಸಹ ಎಲ್ಲರ ಮನೆಗೆ ಸಹ ಒಳ್ಳೆಯದಾಗುತ್ತೆ, ಇವರಿಗೆ ಸ್ವಂತಕ್ಕೂ ಸಹ ಒಳ್ಳೆಯದಾಗುತ್ತೆ. ಮೂರನೇ ಪದವು ತುಂಬ ಎಲ್ಲ ಉತ್ತಮವಾದ ಅಂಶವನ್ನು ಒಡ್ಡಿಗಿದೆ. ನಿಮಗೆ ಈ ಕಲೆಗಳಲ್ಲಿ ಸಾಹಿತ್ಯಗಳಲ್ಲಿ ಆಸಕ್ತಿ ಇರುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯ ಲಲಿತಗಳಿಗೂ ಫೈನ್ ಆರ್ಟ್ಸ್ಗಳನ್ನು ಮಾಡುವಂಥದ್ದು, ಜೊತೆಗೆ ಮನೋರಂಜನಾ ಕ್ಷೇತ್ರಗಳಲ್ಲಿ ಮಾಡುವಂಥದ್ದು. ಅಲ್ಲದೆ ನಿಮ್ಮ ಬಾಲ್ಯದಲ್ಲಿ ಸಹ ಶಿಕ್ಷಣದಲ್ಲಿ ತುಂಬ ಆಸಕ್ತಿ ಚೆನ್ನಾಗಿ ಬರುತ್ತೆ, ಶಿಕ್ಷಣದಲ್ಲಿ ಚೆನ್ನಾಗಿ ಮಾರ್ಕ್ಸ್ಗಳು ಅಂಗಗಳು ಬರುವಂಥದ್ದು. ಅಲ್ಲದೆ ನಿಮಗೆ ಈ ಸೈನ್ಸು, ಎಂಜಿನಿಯರಿಂಗು ಅಥವಾ ಆರ್ಟ್ಸು ಯಾವುದರಲ್ಲಿ ಸಹ ನೀವು ಜಯವನ್ನು ಗಳಿಸ್ತೀರ, ಅದರಲ್ಲಿ ಶನಿ ಮತ್ತು ಶುಕ್ರರು ನಿಮಗೆ ಸಹಯೋಗ ಇರೋದ್ರಿಂದ ನಿಮಗೆ ಬುದ್ಧಿಶಕ್ತಿಯು ಚೆನ್ನಾಗಿರುತ್ತೆ, ಜೊತೆಗೆ ವಿದ್ಯೆಯಲ್ಲಿ ಆಸಕ್ತಿಯು ಚೆನ್ನಾಗಿರುತ್ತೆ, ವಿದ್ಯೆಯಲ್ಲಿ ಕುಂದುಕೊರತೆಗಳನ್ನು ಬರೋದಿಲ್ಲ. ಅಲ್ಲದೆ ನೀವು ಈಗಿನ ಕಾಲಮಾನದ ವಿದ್ಯೆಗಳಾದಂಥ ಕಂಪ್ಯೂಟರು, ಸಾಫ್ಟ್ವೇರು ಅಥವಾ ಈ ಎಂಟಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ರೊಬೊಟಿಕ್ಸ್ಗಳು, ಬಯೋಟೆಕ್ನಾಲಜಿ ಅಥವಾ ಕೆಮಿಕಲ್ಗೆ ಸಂಬಂಧಪಟ್ಟದನ್ನು ಮಾಡ್ಬೋದು. ಅಲ್ಲದೆ ಈ ವೈದ್ಯಕೀಯ ಕ್ಷೇತ್ರ ಸಹ ನಿಮಗೆ ಆಗಬರುತ್ತೆ, ವೈದ್ಯ ಕ್ಷೇತ್ರ ಮೆಡಿಕಲ್ ಓದ್ಬೋದು, ನೀವು ಇಂಜಿನಿಯರಿಂಗ್ ಮೆಡಿಕಲ್ ಸೈನ್ಸು ಇವು ಮೂರು ನಿಮಗೆ ಚೆನ್ನಾಗಿ ಆಗಿಬರುತ್ತೆ. ಅಲ್ಲದೆ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಎಮ್ ಎಸ್ ಸಿಗಳು ಮಾಡುವಂಥದ್ದು, ಅದು ಕೆಮಿಕಲ್ಗೆ ಸಂಬಂಧಪಟ್ಟ ಇಂಜಿನಿಯರಿಂಗ್ಗಳನ್ನು ಮಾಡುವಂಥದ್ದು. ಅಲ್ಲದೆ ಈ ಫಾರ್ಮಸಿ, ಡಿ ಫಾರ್ಮಾ, ಬಿ ಫಾರ್ಮಾ ಅಂತ ಹೇಳ್ತಿವಲ್ಲ, ಔಷಧ ಕ್ಷೇತ್ರ ಸಹ ಮಾಡ್ಬೋದು. ಅಲ್ಲದೆ ಫೈನಾನ್ಸು, ಬ್ಯಾಂಕಿಂಗ್ ಅಂತ ಹೇಳ್ತಿವಲ್ಲ ಅಂಥದಕ್ಕೆ ಬ್ಯಾಂಕಿಂಗ್ ಫೈನಾನ್ಸಿಗೆ ಅಂತ ಮಾಡೋದು, ಕಾಮ್ ಬಿ ಕಾಮು ಅಥವಾ ಎಮ್ ಬಿ ಎ, ಎಮ್ ಸಿ ಎ ಅಂತ ಹೇಳ್ತಿವಲ್ಲ ಅಂಥದ್ದೆಲ್ಲ, ಅಕೌಂಟೆನ್ಸಿ, ಸಿ ಎಗಳನ್ನು ಸಹ ಮಾಡುವಂಥದ್ದೆಲ್ಲ ಹಾಗಾಗಿರುತ್ತೆ. ನಿಮಗೆ ವಾಣಿಜ್ಯವು ಚೆನ್ನಾಗಿ ಬರುತ್ತೆ, ವ್ಯಾಪಾರವು ಚೆನ್ನಾಗಿ ಬರುತ್ತೆ, ಅಥವಾ ವೃತ್ತಿ ಕ್ಷೇತ್ರಗಳು ಸಹ ಚೆನ್ನಾಗಿ ಆಗಿಬರುತ್ತೆ. ಅಲ್ಲದೆ ಕೆಲವೊಬ್ಬರಿಗೆ ಈ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಚಾನ್ಸ್ ಸಹ ಕೆಲವರಿಗೆ ಸಿಗುತ್ತೆ, ಅದನ್ನು ಸಹ ನೀವು ಮಾಡ್ಬೋದಾಗುತ್ತೆ. ಇನ್ನು ನಿಮಗೆ ಬಾಲ್ಯದಲ್ಲಿ ಅಂಥದ್ದೇನೋ ಅಡೆತಡೆಗಳು, ಕಂಟಗಳನ್ನು ಬರೋದಿಲ್ಲ, ನಿಮ್ಮ ಒಂದು ವಿಚಾರಗಳು ಚೆನ್ನಾಗಿರುತ್ತೆ, ಅಥವಾ ಮನೆಯ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ವಿದ್ಯೆಯಲ್ಲಿ ತೊಡಕುಗಳು ಬರೋದಿಲ್ಲ. ಇನ್ನು ವಿದ್ಯೆ ಪೂರ್ಣ ಮಾಡಿದಂತೆ ನಿಮಗೆ ನಿಮ್ಮ ಅದೃಷ್ಟದಿಂದ ಒಳ್ಳೆಯ ಕೆಲಸಗಳು ಸಿಗುವಂಥದ್ದು, ಅಥವಾ ನಿಮಗೆ ಒಂದು ಪರಿಚಯಸ್ಥರ ಮೂಲಕ ಅಥವಾ ನಿಮ್ಮ ಒಂದು ಸಂಬಂಧಿಕರ ಮೂಲಕ ಒಳ್ಳೆಯ ಉದ್ಯೋಗಗಳು ಸಿಗುವಂಥದ್ದು, ಜೀವನದಲ್ಲಿ ಸೆಟ್ಲ್ ಆಗುವಂಥದ್ದು. ಅಲ್ಲದೆ ಮದುವೆ ಕಾಲಕ್ಕೆ ಮದುವೆ ಆಗುವಂಥದ್ದು ಅಥವಾ ಸಂಸಾರದಲ್ಲಿ ಸೆಟ್ಲಾಗುವಂಥ ಯೋಗ ಈ ಉತ್ತರ ಭಾದನಕ್ಷ ಒಂದನೇ ಪಾದವರಿಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಅವರ ಒಂದು ಜಾತಕದಲ್ಲಿ ಕೆಲವೊಂದು ಗ್ರಹಗಳು ದೋಷಪೂರಿತರಾಗಿದ್ದರೆ ಕೆಲವೊಂದು ವಿವಾದಗಳಿಗೆ ಸಿಲುಕಿ ಹಾಕ್ಕೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಪ್ರೇಮ ಪ್ರಕರಣದಲ್ಲಿ, ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಪ್ರೇಮ ಪ್ರಕರಣ, ಲವ್ ಎಫರ್ನ ಲವ್ ಫೇಲ್ ಆಗ್ಬೋದು, ಅಥವಾ ಲವ್ ಎಫರ್ನಿಂದ ಅಪವಾದಗಳು ಬರುವಂಥದ್ದು, ಅಥವಾ ಲವ್ ಬ್ರೇಕ್ ಆಗಿ ಆಮೇಲೆ ಮದುವೆ ಆಗದೇ ಇರುವಂಥದ್ದು, ಮದುವೆ ವಿಳಂಬ ಆಗುವಂಥದ್ದು ಕೆಲವೊಬ್ಬರಿಗೆ ಇರುತ್ತೆ, ಎಲ್ಲರಿಗಲ್ಲ. ಹಾಗೆ ಮೂರನೇ ಪಾದರು ಇಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಅಲ್ಲದೆ ನೀವು ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಬೇಕು. ಈ ಮೂರನೇ ಪಾದರು ಹಣಕಾಸು ನಿಮ್ಮಲ್ಲಿ ಬರುತ್ತೆ, ಆದರೆ ಬಂದದನ್ನು ತಕ್ಷಣ ಖರ್ಚು ಮಾಡಿಬಿಡ್ತೀರಾ, ಉಳಿತಾಯ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆ. ಹಾಗಾಗಿ ಉಳಿತಾಯ ಮಾಡೋದ್ರ ಗಮನ ಕೊಡಬೇಕು. ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಗಂಡನಿಗೆ ಈ ಥರ ದೋಧ್ರೆ ದೋಷ ಇದ್ದರೆ ಅವರು ಹೆಂಡತಿ ಹೆಸರಲ್ಲಿ ಮಾಡಬೇಕು, ಹೆಂಡತಿಗೆ ಈ ಥರ ದೋಷ ಇದ್ದರೆ ಗಂಡನ ಹೆಸರಲ್ಲಿ ಉಳಿತಾಯವನ್ನು ಮಾಡಬೇಕಾಗುತ್ತೆ, ನಿಮ್ಮ ಹೆಸರಲ್ಲಿ ಉಳಿತಾಯ ಅಷ್ಟು ಬೇಗ ಉಳಿಯೋದಿಲ್ಲ. ಹಾಗೆ ಅಲ್ಲಿ ಶನಿ ಪ್ರಭಾವ, ಶುಕ್ರ ಪ್ರಭಾವ ಸ್ವಲ್ಪ ಕೆಲವರಿಗೆ ಕಾಂಟ್ರವರ್ಸಿ ಆಗುತ್ತೆ. ಹಾಗೆ ಹಣದ ಉಳಿತಾಯ ಕಡೆ ಸ್ವಲ್ಪ ಗಮನವನ್ನು ಈ ಮೂರನೇ ಪಾದರು ಗಮನಿಸಿದ್ರೆ ಆಗುತ್ತೆ. ಇನ್ನು ವಿಶೇಷವಾಗಿ ನೀವು ಶನಿ ಮತ್ತು ಗುರು ಶುಕ್ರ ಈ ಮೂರಕ್ಕೆ ಸಂಬಂಧಪಟ್ಟ ಭಕ್ತಿ ಮಾಡಿದ್ರೆ ವಿಶೇಷವಾಗಿ ನೀವು ಶಿವನ ಭಕ್ತಿ ಮಾಡಿ, ವಿಷ್ಣುವನ ಭಕ್ತಿ ಮಾಡಿ, ಜೊತೆಗೆ ಲಕ್ಷ್ಮಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡಬೇಕು. ಅಮ್ಮನವರು ಯಾವುದೇ ದೇವಿಯನ್ನು ಭಕ್ತಿ ಮಾಡಬೇಕು, ಅಂದರೆ ಶುಕ್ರ ನಿಮ್ಮ ನಿಯಂತ್ರಕ ಆಗುತ್ತೆ. ಶುಕ್ರವಾರದಂದು ಮಹಾಲಕ್ಷ್ಮಿ ತಾಯಿ ಭಕ್ತಿ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಅಥವಾ ಯಾವುದೇ ಒಂದು ಅಮ್ಮನವರ ದೇವಿಯ ಒಂದು ಸ್ತೋತ್ರವನ್ನು ಹೆಣ್ಣು ದೇವತೆ ಅಥವಾ ಕುಲದೇವ ಭಕ್ತಿಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಗುರುವಾರ, ಶುಕ್ರವಾರ, ಶನಿವಾರ ಮೂರು ದಿನಗಳಂದು ಭಕ್ತಿಯನ್ನು ಚೆನ್ನಾಗಿ ಮಾಡಿ. ಗುರುವಾರದ ಶಿವ ಅಥವಾ ವಿಷ್ಣುವಿನ ಭಕ್ತಿ, ದತ್ತಾತ್ರೇಯ ಭಕ್ತಿ ಮಾಡುವುದು. ಶುಕ್ರವಾರದ ದೇವಿ ಮಹಾಲಕ್ಷ್ಮಿ ತಾಯಿ ಅಥವಾ ನಿಮ್ಮ ಕುಲದೇವಿಯನ್ನು ಭಕ್ತಿ ಮಾಡಿ. ಶನಿವಾರದಂದು ನಿಮ್ಮ ಈ ನಮ್ಮ ದಶಾಧಿಪತಿಯ ನಕ್ಷತ್ರ ಆಗುವಂಥ ಶನಿಯ ವಿಷಯವಾಗಿ ಶನಿಯ ಭಕ್ತಿ, ನವಗ್ರಹಗಳ ಭಕ್ತಿ, ಜೊತೆಗೆ ಆಂಜನೇಯನ ಭಕ್ತಿ ಇವೆಲ್ಲ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಎಲ್ಲ ಇಷ್ಟಾರ್ಥಗಳು, ಏಳಿಗೆಗಳು ಸಿದ್ಧಿಯಾಗುತ್ತವೆ. ನಿಮಗೆ ಜೀವನದಲ್ಲಿ ಅದೃಷ್ಟದ ಅವಶ್ಯಕಗಳು ಪದೇ ಪದೇ ಸಿಗ್ತಾ ಇರ್ತವೆ, ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಜೀವನದ ಭದ್ರತೆ ಬಗ್ಗೆ ಸಹ ಗಮನ ಕೊಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ. ಮೂರನೇ ಪಾದದವರಿಗೆ ಇನ್ನೀಗ ಉತ್ತರ ಪಾದನ ನಕ್ಷತ್ರದ ಕೊನೆಯ ಪಾದ ನೋಡೋಣ. ಕೊನೆಯ ಪಾದದಲ್ಲಿ ಬರುವಂಥದ್ದು ಢ ಅಕ್ಷರ ಬರುತ್ತೆ. ಇವರಿಗೆ ಎಲ್ಲಿ ಶನಿ ಮತ್ತು ಮಂಗಳ ನಿಯಂತ್ರಕ ಇದರಲ್ಲಿ ಸ್ವಲ್ಪ ಗುಣ ಬಂತು. ಈಗ ಮೂರನೇ ಪಾದದ ಗುಣ ಬೇರೆ, ಎರಡನೇ ಪಾದ ಗುಣ ಬೇರೆ, ಒಂದನೇ ಪಾದ ಗುಣ. ಒಂದನೇ ಪಾದಕ್ಕೆ ಶನಿ ರವಿ, ಎರಡನೇ ಪಾದಕ್ಕೆ ಶನಿ ಬುಧ, ಮೂರನೇ ಪಾದಕ್ಕೆ ಶನಿ ಶುಕ್ರ. ಈಗ ನಾಲ್ಕನೇ ಪಾದಕ್ಕೆ ನಿಮ್ಮ ಪಾದಕ್ಕೆ ಬಂದಾಗ ಅಲ್ಲಿ ಶನಿ ಮತ್ತು ಮಂಗಳ ಲಾಭಾಂಶ ಬರುತ್ತೆ. ಅಲ್ಲಿ ವೃಶ್ಚಿಕ ಲಾಭಾಂಶದಲ್ಲಿ ಕೂತಿರೋದ್ರಿಂದ ನಿಮಗೆ ಅಲ್ಲಿ ಮಂಗಳನ ಸಹ ನಿಯಂತ್ರಕನಾಗಿರ್ತಾನೆ. ಇದು ಅಷ್ಟು ಒಂದು ಉತ್ತಮ ಸಂಯೋಜನೆ ಅಲ್ಲ. ಇಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಬರುತ್ತೆ, ಯಾಕಂದರೆ ಅಲ್ಲಿ ಶನಿಗೂ ಮಂಗಳನಿಗೂ ಅಷ್ಟು ಆಗಬರೋದಿಲ್ಲ. ಆದರೆ ನಿಮಗೆ ಏನಂದರೆ ತುಂಬ ನೀವು ಜನರಾಗಿರ್ತೀರ, ತುಂಬ ಆ್ಯಕ್ಟಿವ್ ಆಗಿರ್ತೀರ, ತುಂಬ ಹೈಪರ್ ಆ್ಯಕ್ಟಿವ್ ಥರ ಇರ್ತೀರ, ತುಂಬ ಆ್ಯಕ್ಟಿವ್ ಲಾಸರ್ ಇರುತ್ತೆ. ಆದರೆ ನಿಮಗೆ ಜೀವನದಲ್ಲಿ ಪದೇ ಪದೇ ವಿವಾದಗಳು ಬರುತ್ತವೆ, ಕಾಂಟ್ರವರ್ಸಿಗಳು ಬರುತ್ತವೆ, ಕೆಲವೊಮ್ಮೆ ನಿಮಗೆ ಅಪವಾದಗಳು ಬರುತ್ತವೆ, ಜೊತೆಗೆ ವಿದ್ಯೆಯಲ್ಲಿ ಸ್ವಲ್ಪ ತೊಡಕುಗಳು ಬರ್ಬೋದು, ವಿದ್ಯೆಯನ್ನು ಯಾವುದೇ ಕಾರಣ ಡಿಸ್ಕಂಟಿನ್ಯೂ ಮಾಡುವಂಥ ಭ್ರಮೆಗಳು ಬರ್ಬೋದು, ಅಥವಾ ಇನ್ನು ಕೆಲವರು ವಿದ್ಯೆ ಅವರದೇ ಸ್ವಯಂಕೃತ ಅಪರಾಧ ಫೇಲ್ ಆಗುವಂಥದ್ದೆಲ್ಲ ಸಹ ಇರುತ್ತೆ. ಹಾಗಾಗಿ ನೀವು ತುಂಬ ಸಮಾಜ ಪರಿವರ್ತಕರು, ಕ್ರಾಂತಿಕಾರಿಗಳು, ತುಂಬ ಒಳ್ಳೆಯ ವಿಚಾರಗಳು ತುಂಬ, ಆದರೆ ನಿಮಗೆ ಏನಾದರೂ ನಿಮ್ಮ ಕಡೆ ಸಿಟ್ಟು ಬೇಗ ಜಾಸ್ತಿ ಬರುತ್ತೆ. ಆ ಮಂಗಳನ ಇರೋದ್ರಿಂದ ತುಂಬ ಸಿಟ್ಟು ಬರುವಂಥದ್ದು, ನಿಮ್ಮ ಸಿಟ್ಟಿನಿಂದಲೇ ನಿಮಗೆ ನಷ್ಟ ಮಾಡಿಕೊಳ್ಳುವಂಥದ್ದು, ನಿಮ್ಮ ಸಿಟ್ಟಿನಲ್ಲಿ ನಿಮಗೇ ಕಷ್ಟ ತಂದುಕೊಳ್ಳುವಂಥದ್ದು,
ಸ್ವಲ್ಪ ಬ್ರ್ಯಾಂಡ್ ಆಗುವಂಥದ್ದು, ಎಲ್ಲರೂ ನಿಮ್ಮನ್ನು ಒಂದು ಬೇರೆ ರೀತಿ ಟ್ರೀಟ್ ಮಾಡೋದೆಲ್ಲ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಸಿಟ್ಟನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಅಲ್ಲದೆ ತುಂಬ ಆತುರ ಪಡ್ಬೋದು, ಆತುರಗಾರರಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರಲ್ಲ, ಹಾಗೆ ಕೆಲವೊಂದು ವಿಚಾರ ನೀವು ಮಂಗಳನಿಂದಾಗಿ ತುಂಬ ಆತುರ ಪಡ್ತೀರಾ, ಅಥವಾ ಆರಂಭ ಶೂರತನ ಹೇಳ್ತೀವಿ ಆರಂಭ ಶೂರತನ ಮಾಡ್ತೀರಾ, ಆಮೇಲೆ ಅಲ್ಲಿ ಶನಿ ನಿಮ್ಮನ್ನು ತಂಡ ಮಾಡ್ತಾರೆ. ಯಾಕಂದರೆ ಶನಿ ಮತ್ತು ಶನಿ ಅಂದರೆ ಅವನು ಮಂದಗಾಮಿ, ಆತನು ತುಂಬ ಒಂದು ನಿಧಾನಗತಿ, ಮಂಗಳ ಅಂದರೆ ತುಂಬ ಉಗ್ರಗಾಮಿ, ಅದು ತುಂಬ ಸ್ಪೀಡ್ ಇರೋನು. ಹಾಗಾಗಿ ನಿಮ್ಮಲ್ಲಿ ಒಮ್ಮೆ ತುಂಬ ಹೈಪರ್ ಸ್ಪೀಡ್ ಇರುತ್ತೆ, ಆಮೇಲೆ ಶನಿ ಮಹಾತ್ಮ ನಿಮಗೆ ಆ ಸ್ಪೀಡ್ಗೆ ಬ್ರೇಕ್ ಆಗ್ತಾರೆ. ಒಮ್ಮೆ ತುಂಬ ಸ್ಪೀಡ್ ಆಗ್ತೀರಾ, ಆಮೇಲೆ ತುಂಬ ಡೆಡ್ ಸ್ಲೋ ಆಗಿಬಿಡ್ತೀರಾ. ಹಾಗಾಗಿ ಒಂದು ಸಮತೋಲನ ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಸಮತೋಲನವನ್ನು ಈ ನಾಲ್ಕನೇ ಪಾದವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮಗೆ ಪದೇ ಪದೇ ಜೀವನದಲ್ಲಿ ಇಂಥದ್ದೆಲ್ಲ ನಿಮ್ಮ ಓದಿನಲ್ಲಾಗುತ್ತೆ, ನಿಮ್ಮ ಉದ್ಯೋಗದಲ್ಲೂ ಆಗ್ಬೋದು, ನಿಮ್ಮ ವ್ಯಾಪಾರದಲ್ಲಾಗ್ಬೋದು, ನಿಮ್ಮ ವೃತ್ತಿಯಲ್ಲೂ ಆಗ್ಬೋದು. ಇದರಿಂದ ನಿಮಗೆ ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ನಿಮ್ಮದೇ ಒಂದು ಸ್ವಯಂಕೃತ ಅಪಾರ್ಥ ಈ ನಾಲ್ಕನೇ ಪಾದವರಿಗೆ ಜೀವನದಲ್ಲಿ ಪದೇ ಪದೇ ಹೊಡೆತಗೊಳ್ಳಬಿಡ್ಬೋದು. ಅಥವಾ ತುಂಬ ನೀವು ಮೇಲ್ಮಟ್ಟಕ್ಕೆ ಹೋಗಿರ್ತಾರೆ, ಅಲ್ಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ಕೆ ಸ್ವಲ್ಪ ಸಿಟ್ಟಾಗ್ಬಿಟ್ಟು ಅಥವಾ ಯಾವುದೇ ಕಾರಣಕ್ಕೆ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ನೀವೇ ರಿಸೈನ್ ಕೊಡ್ಬೋದು, ಅಥವಾ ಅಲ್ಲಿರುವಂಥ ಒಂದು ಮ್ಯಾನೇಜ್ಮೆಂಟ್ ಆಗಲಿ ಅಲ್ಲಿರುವಂಥ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಆರೋಪ ಮಾಡಿ ಅವರಿಂದಲೇ ನಿಮಗೆ ಹೊರಗೆ ಬರುವಂಥದ್ದಾಗ್ಬೋದು. ಹಾಗೆಲ್ಲ ಅಂತ ನಾನು ನೋಡ್ತೇನೆ. ಹಾಗಾಗಿ ನಿಮಗೆ ಇಂಥ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಸಿಗದಂತೆ, ಯಾವುದೇ ರೀತಿಯ ಸಿಟ್ಟಿನ ಕೈಗೆ ನೀವು ಬುದ್ಧಿ ಕೊಡದಂತೆ, ಅಥವಾ ನಿಮ್ಮ ಭವಿಷ್ಯಕ್ಕೆ ಯಾವುದು ಗೊತ್ತಾಗುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಂಡೆಲ್ಲ ಮಾಡಬೇಕಾಗುತ್ತೆ. ನಾಲ್ಕನೇ ಪಾದವರು, ಇನ್ನು ನಾಲ್ಕನೇ ಪಾದವರಿಗೆ ಬಾಲ್ಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಬಾಲ್ಯದಲ್ಲಿ ಹೀಟ್ನ ತೊಂದರೆಗಳು ಬರುವಂಥದ್ದು, ಬಾಲ್ಯದಲ್ಲಿ ಪದೇ ಪದೇ ಬಿದ್ದು ಏಟುಗಳಾಗುವಂಥದ್ದು, ಅಥವಾ ಯಾವುದೇ ಗುರುತುಗಳು ನಿಮ್ಮ ಕೈ ಕಾಲಿನ ಮೇಲೆ ಅಥವಾ ತಲೆಯ ಮೇಲೆ ಗೊಂತ ಗಾಯದ ಗುರುತುಗಳು ಉಳಿದಂಥ ಸಾಧ್ಯತೆ. ಹಾಗಾಗಿ ಬಾಲ್ಯದಲ್ಲಿ ಸ್ವಲ್ಪ ಇನ್ನು ತುಂಬ ಹೈಪರ್ ಆ್ಯಕ್ಟಿವ್ ಥರ ಇರ್ತೀರ, ಹಾಗಾಗಿ ಅಂಥ ಏಟುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಬೆಳೆದಂತೆ ನಿಮಗೆ ವಿದ್ಯೆಯಲ್ಲಿ ಸ್ವಲ್ಪ ಅದೇ ರೀತಿ ಒಳ್ಳೆ ರೀತಿ ಆಸಕ್ತಿ ಇರುತ್ತೆ, ಚೆನ್ನಾಗಿ ಸಾಧನೆ ಮಾಡ್ತೀರಾ, ತುಂಬ ಸ್ಪೋರ್ಟ್ಸ್ಗಳಲ್ಲಿ ವಿಶೇಷವಾಗಿ ನಿಮಗೆ ಸ್ಪೋರ್ಟ್ಸ್ಗಳಲ್ಲಿ ಅಥ್ಲೆಟಿಕ್ಸ್ಗಳಲ್ಲಿ ಇದೆಲ್ಲ ಸಾಧನೆ ಮಾಡ್ತೀರಾ, ಅದರಲ್ಲಿ ಪ್ರೈಸ್ಗಳು ಮೆಡಲ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹೊಸ ಹೊಸ ರೀತಿ ಆವಿಷ್ಕಾರ ಮಾಡೋದು, ಇನ್ವೆನ್ಷನ್ ಮಾಡೋದ್ರಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ. ನಿಮಗೆ ಆರ್ಟ್ಸು ಕಾಮರ್ಸ್ ಜೊತೆಗೆ ಸೈನ್ಸು ಇಂಜಿನಿಯರಿಂಗ್ ಎರಡೂ ಚೆನ್ನಾಗಿ ಬರುತ್ತೆ. ವಿಶೇಷವಾಗಿ ಸೈನ್ಸಲ್ಲಿ ಬಿ ಎಸ್ ಸಿ ಮಾಡ್ಬೋದು, ಎಮ್ ಎಸ್ ಸಿಗಳು ಮಾಡುವಂಥದ್ದು, ಅಥವಾ ಈಗ ಬರುವಂಥ ಇಂಜಿನಿಯರಿಂಗ್ಗಳಲ್ಲಿ ಬೇರೆ ಬೇರೆ ರೀತಿ ಆಟೋಮೊಬೈಲ್ ಮೆಕ್ಯಾನಿಕಲ್ ಬರ್ಬೋದು, ಅಥವಾ ಎಲೆಕ್ಟ್ರಿಕಲು ಎಲೆಕ್ಟ್ರಾನಿಕ್ಸು ಯಾವುದಾಗುತ್ತೆ, ಇಂಜಿನಿಯರಿಂಗಲ್ಲಿ ಹೆಚ್ಚಿನ ಎಲ್ಲ ಬ್ರ್ಯಾಂಚ್ಗಳು ನಿಮಗೆ ಆಗಿಬರುತ್ತೆ. ನೀವು ತುಂಬ ವಿದ್ಯೆಯ ಕಡೆಗೆ ಸೌಲಭ್ಯ, ನಿಮಗೆ ತುಂಬ ಜಾಸ್ತಿ ಟೈಮಲ್ಲಿ ಈ ಉದ್ಯೋಗ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ಬುದ್ಧಿಶಕ್ತಿ ಚುರುಕಾಗಿದೆ, ಅದನ್ನು ತುಂಬ ಒಂದು ಬುಕ್ ವಾರ್ಮ್ ಅಲ್ಲ. ಹಾಗಾಗಿ ಕೆಲವೊಮ್ಮೆ ನೀವು ಓದಿನ ಕಾಲದಲ್ಲಿ ಆಲಸ್ಯ ಮಾಡ್ತೀರಾ, ಕೆಲವೊಮ್ಮೆ ಓದಿನ ಕಾಲದಲ್ಲಿ ನಿರ್ಲಕ್ಷ್ಯ ಮಾಡ್ತೀರಾ, ಆ ನಿರ್ಲಕ್ಷ್ಯ ನಿಮಗೆ ಮುಳು ಆಗ್ಬೋದು. ಹಾಗೆ ಅದನ್ನು ಸ್ವಲ್ಪ ಗಮನಿಸಿಕೊಳ್ಬೇಕಾಗುತ್ತೆ ಬಾಲ್ಯದಲ್ಲಿ. ಇನ್ನು ನಿಮಗೆ ಉದ್ಯೋಗದ ವಿಚಾರವಾಗಿ ಹೆಚ್ಚಿನ ಎಲ್ಲ ಉದ್ಯೋಗಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಆರ್ಟ್ಸ್ನಿಂದ ಅಥವಾ ಮ್ಯಾನೇಜ್ಮೆಂಟಿಂದ ಇದರ ಅಥವಾ ಇಂಜಿನಿಯರಿಂಗಿಂದ ಉದ್ಯೋಗಗಳು ಸಿಗ್ಬೋದು. ನೀವು ಮಿಲಿಟ್ರಿಯಲ್ಲಿ ಸಹ ನಿಮಗೆ ಅವಕಾಶಗಳು, ಯಾಕಂದರೆ ಮಂಗಳೂರು ನಿಮಗೆ ಬರುತ್ತೆ ಮಿಲಿಟ್ರಿಗಳು, ಡಿಫೆನ್ಸು ಅಥವಾ ಐ ಎ ಎಸ್ಸು ಕೆ ಎಸ್ಸು ಅಂತ ಅಡ್ಮಿನಿಸ್ಟ್ರೇಟಿವ್ ಕೋರ್ಸ್ಗಳಲ್ಲಿ ಕೆಲಸ ಮಾಡ್ಬೋದು. ಇನ್ನು ಕೆಲವರಿಗೆ ಗೌರ್ಮೆಂಟ್ಗೆ ನೌಕರಿ ಮಾಡ್ಬೋದು. ಇನ್ನು ಲಾ ಓದ್ಬೋದು, ನೀವು ಡಿಗ್ರಿಗಳು ಮಾಡಿ ಬಿ ಎ ಎಲ್ ಎಲ್ ಬಿ ಮಾಡಿ ಲಾಗಳು ಓದ್ಬೋದು, ನ್ಯಾಯಾಧೀಶರಾಗ್ಬೋದು, ನ್ಯಾಯವಾದಿಗಳಾಗ್ಬೋದು. ಅಲ್ಲದೆ ಜೀವನದಲ್ಲಿ ಪದೇ ಪದೇ ನಿಮಗೆ ಬರುವಂಥ ಏಳು ಬೀಳುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ನೀವು ತುಂಬ ಮೇಲಿನ ಸ್ಥಾನಕ್ಕೆ ಸಹ ಹೋಗ್ಬೋದು. ನಿಮಗೆ ಮೆಡಿಕಲ್ ಫೀಲ್ಡ್ ಸ್ವಲ್ಪ ಅಷ್ಟೊಂದು ಆಗಿ ಬರೋದಿಲ್ಲ, ಇಂಜಿನಿಯರಿಂಗ್ ಸೈನ್ಸು ಅಲ್ಲಾಗುತ್ತೆ, ಲಾ ಆಗುತ್ತೆ, ಆರ್ಟ್ಸ್ ಕಾಮರ್ಸ್ ಆಗುತ್ತೆ, ಇವೆಲ್ಲ ಆಗುತ್ತೆ. ಅಲ್ಲದೆ ನಿಮಗೆ ವ್ಯಾಪಾರವು ತಕ್ಕ ಮಟ್ಟಿಗೆ ಅಷ್ಟು ಸುಮಾರಾಗಿ ಆಗ್ಬಿಡುತ್ತೆ. ಸ್ವಂತ ವ್ಯಾಪಾರ ಅಷ್ಟು ಒಳ್ಳೆಯದಲ್ಲ ನಿಮಗೆ. ನೀವು ವಿಶೇಷವಾಗಿ ಸ್ವಂತವಾದ ಪ್ರೊಫೆಷನ್ಗಳನ್ನು ಮಾಡ್ಬೋದು, ಉದಾಹರಣೆಗೆ ಲಾಯರ್ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಇಂಜಿನಿಯರ್ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕನ್ಸಲ್ಟೆಂಟ್ ಆಗ್ಬೋದು, ಇವೆಲ್ಲ ಆಗ್ಬೋದು. ಅಥವಾ ಬೇರೆ ಬೇರೆ ರೀತಿಯ ಯಾವುದಾದ್ರೂ ಮಾರ್ಗದರ್ಶಕರ ಗೈಡ್ ಆಗಿ ಇವೆಲ್ಲ ಕೆಲಸ ಮಾಡ್ಬೋದು, ಅಥವಾ ಸೂಪರಿಂಟೆಂಟು ಆಫೀಸ್ ಸೂಪರಿಂಟೆಂಟ್ಗಳಾಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಮೇಲಧಿಕಾರಿ ಆಫೀಸರ್ಗಳಾಗುವಂಥ ಇನ್ಚಾರ್ಜ್ಗಳಾಗುವಂಥ ಅವೆಲ್ಲ ಮಾಡಲಿಕ್ಕಾಗುತ್ತೆ ನಿಮಗೆ. ನೀವು ಸ್ವಂತವಾಗಿ ಉದ್ಯೋಗ ಮಾಡಿದ್ರೆ ಅಷ್ಟು ನಿಮಗೆ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ. ಯಾಕಂದರೆ ನಿಮಗೆ ಇಲ್ಲಿ ಪೇಷನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಮಂಗಳೂರಿಂದ ಯಾವುದೇ ವ್ಯಾಪಾರ ಮಾಡಲಿಕ್ಕೋ ಅಥವಾ ಯಾವುದೇ ಒಂದು ಹೋಟೆಲ್ ನಡೆಸ್ಲಿಕ್ಕೆ ಚಿಕ್ಕದಾದ ಒಂದು ಕ್ಯಾಂಟೀನ್ ನಡೆಸ್ಲಿಕ್ಕೆ ತುಂಬ ಪೇಷನ್ಸ್ ಬೇಕು. ಅಲ್ಲಿ ಸಾವಿರಾರು ಥರ ಜನಗಳು ಬರ್ತಾರೆ, ಸಾವಿರಾರು ಥರದ ಗ್ರಾಹಕರು ಬರ್ತಾರೆ, ಅವರ ಮನಸ್ಸಿಗೆ ಬೇರೆ ಬೇರೆ ಇರ್ತಾರೆ, ಕೆಲವೊಬ್ಬರು ತುಂಬ ಹೊರಟಾಗಿ ಮಾತಾಡೋದು, ಅವೆಲ್ಲ ನಿಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವಾಗ. ಅಂಥ ಪೇಷನ್ಸ್ ತುಂಬ ಬೇಕಾಗುತ್ತೆ. ಹಾಗಾಗಿ ಆ ಪೇಷನ್ಸ್ ನಿಮಗೆ ಮಂಗಳನ್ನು ಅಷ್ಟು ಕೊಡೋದಿಲ್ಲ. ಹಾಗಾಗಿ ಆ ಮಂಗಳನ ಪ್ರಭಾವದಿಂದ ಸ್ವಲ್ಪ ಪೇಷನ್ಸನ್ನು ಗಟ್ಟಿ ಮಾಡುವಾಗ ಸ್ವಂತ ಉದ್ಯೋಗ ವ್ಯಾಪಾರ ಮಾಡಿ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಇನ್ನುಳಿದಂತೆ ನಿಮಗೆ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಪದೇ ಪದೇ ಅದಕ್ಕೆ ಸ್ವಲ್ಪ ಕುಂದು ಕೊರತೆ ಬರ್ಬೋದು, ಪದೇ ಪದೇ ಅಪವಾದಗಳು ಬರ್ಬೋದು, ಪದೇ ಪದೇ ನಿಮ್ಮದೇ ನಷ್ಟಗಳು ಬರ್ಬೋದು. ದಾಂಪತ್ಯ ಜೀವನದ ಸಹ ಮಂಗಳನ ಕಾರಣದಿಂದ ಶನಿಯ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಬಿರುಕು ಬರ್ಬೋದು. ಅವೆಲ್ಲವೂ ಸ್ವಲ್ಪ ನೀವು ಕೂತು ಮಾತಾಡಿ ಸರಿ ಮಾಡಿಕೊಳ್ಬೇಕಾಗುತ್ತೆ. ನಿಮಗೆ ಹುಟ್ಟಿನಲ್ಲಿ ಸ್ವಲ್ಪ ಬಾಲ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದರೂ ಮತ್ತೆ ಸುಮಾರು 25 ವರ್ಷ ಬಳಿಕ ಏಳಿಗೆ ಎಲ್ಲಾಗುತ್ತೆ, 25 ವರ್ಷದಿಂದ ಸೆಟ್ಲ್ ಆಗುವಂಥ ಯೋಗಗಳಿರುತ್ತೆ. ಆದರೆ ಯೋಗವನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಬೇಕಾಗುತ್ತೆ, ಆತುರ ಎಲ್ಲ ಸಿಟ್ಟೆಲ್ಲ ಮಾಡಿಕೊಳ್ಬಾರ್ದು. ಇನ್ನು ನಿಮಗೆ ಶುಭವಾದ ಈ ದೇವತೆಗಳು ಅಂದರೆ ಶನಿವಾರ ಮತ್ತು ಮಂಗಳ ನಿಯಂತ್ರಣ ಆಗುತ್ತೆ. ನಾವು ವಿಶೇಷವಾಗಿ ಹನುಮಾನ ಆಂಜನೇಯನ ಭಕ್ತಿ ಮಾಡಿ ಗಣೇಶ ಸುಬ್ರಹ್ಮಣ್ಯನ ಭಕ್ತಿ ಮಾಡಬೇಕು. ಯಾಕಂದರೆ ಮಂಗಳ ನಿಮ್ಮ ನಿಯಂತ್ರಕ, ಆ ಮಂಗಳನ ದೋಷ ನಿವಾರಣೆ ಮಾಡಬೇಕಾದ್ರೆ ಗಣೇಶ ಸುಬ್ರಹ್ಮಣ್ಯ ಜೊತೆಗೆ ದೇವಿ ಅಮ್ಮನವ್ರನ್ನ ಯಾವುದು ಭಕ್ತಿ ಮಾಡೋದು. ಶನಿವಾರ ಮಂಗಳವಾರದ ದೇವಾಲಯಗಳ ಸಂದರ್ಭ ಶನಿವಾರ ಶನಿ ದೇವಾಲಯ ಅಥವಾ ಆಂಜನೇಯ ದೇವಾಲಯ ವಿಷ್ಣು ದೇವಾಲಯ, ಜೊತೆಗೆ ಮಂಗಳವಾರದಂದು ಗಣೇಶ ಸುಬ್ರಹ್ಮಣ್ಯ ಅಥವಾ ದೇವಿ ನಿಮ್ಮ ಪಕ್ಕದಲ್ಲಿ ಗಣೇಶನ ಗುಡಿಗೆ ಹೋಗಿ ಸುಬ್ರಹ್ಮಣ್ಯ ಗುಡಿಗೆ ಹೋಗ್ಬೋದು,
ಜೀವನದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಎಲ್ಲ ಅಭ್ಯುದಯಗಳು ಖಂಡಿತ ಸಿದ್ಧಿ ಆಗುತ್ತೆ. ಇವೆಷ್ಟು ಈ ಉತ್ತರ ಭದ್ರ ನಕ್ಷತ್ರದ ಸಂಕ್ಷಿಪ್ತವಾದ ವಿವರಗಳನ್ನು ಹೇಳಿದ್ದೇನೆ, ನಕ್ಷತ್ರಕ್ಕೆ ಸಂಬಂಧಪಟ್ಟ ಗುಣಲಕ್ಷಣಗಳನ್ನು ಹೇಳಿದ್ದೇನೆ, ಅಲ್ಲದೆ ಅದಕ್ಕೆ ನಾಲ್ಕು ಪಾದಗಳಿಗೆ ಸಂಬಂಧ ಭಿನ್ನ ಭಿನ್ನ ಭೇದಗಳನ್ನು ಹೇಳಿದ್ದೇನೆ. ಇಲ್ಲಿ ಹೇಳಿದಂಥ ಕೆಲವು ವ್ಯತ್ಯಾಸಗಳಿರ್ಬೋದು ಅಥವಾ ಇಲ್ಲಿ ಹೇಳಿದಂಥ ನಿಮಗೆ ಕೆಲವೊಂದು ನ್ಯೂನತೆಗಳು ತೊಂದರೆಗಳು ಅದೆಲ್ಲ ಬಾರದೇ ಇರಲಿ, ಅದಕ್ಕೆ ತಕ್ಕನೆ ನೀವು ಭಕ್ತಿಯನ್ನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಉತ್ತರ ಭದ್ರ ನಕ್ಷತ್ರ ವಿಶೇಷವಾಗಿ ನಿಮಗೆ ಗುರು ಮತ್ತು ಶನಿ ಮೂರನೇ ನಿಯಂತ್ರಕ, ಗುರು ಮತ್ತು ಶನಿಗೆ ಸಂಬಂಧಪಟ್ಟ ದೇವತೆಗಳನ್ನು ಭಕ್ತಿ ಮಾಡುವಂಥದ್ದು, ಗುರುವಾರ ಶನಿವಾರ ಭಕ್ತಿ ಮಾಡೋದು, ಅಲ್ಲದೆ ನಿಮ್ಮ ನಿಮ್ಮ ಪಾದಗಳಿಗೆ ಹೇಳಿದಂತಹ ದೇವತೆಗಳನ್ನೆಲ್ಲ ಆವಾಗ ಭಕ್ತಿಗಳನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ನಿವಾರಣೆ, ಎಲ್ಲರಿಗೂ ಸದ್ಬುದ್ಧಿ ಸತ್ಪುರುಷ ಶಿತಿಗಿರಿ ಲಾಭಗಳು ಪಾಪಗಳಾಗುತ್ತೆ. ನಿಮ್ಮೆಲ್ಲರ ಈ ನಿರಂತರ ಸಹಕಾರಕ್ಕೆ ಪ್ರೋತ್ಸಾಹ ಧನ್ಯವಾದಗಳು. ಸರ್ವೇಶಾನಾಂ ಸದ್ಮಂಗಳಾನಿ ಭವಂತು.